ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೈ ಶುಗರ್ ಕಾರ್ಖಾನೆ ಶುಭಾರಂಭ. ಒನೆಗೂ ತಿರುಗಿದ ಕಾರ್ಖಾನೆಯ ಚಕ್ರಗಳು. ಸಕ್ಕರೆ ಹಾಗೂ ಕೃಷಿ ಸಚಿವರಿಂದ ಕಬ್ಬು ಅರೆಯುವಿಕೆಗೆ ಚಾಲನೆ. ಬಾಬು ಜಗಜೀವನರಾಮ್ ಜನ್ಮದಿನಾಚರಣೆ. ಗಣ್ಯರಿಂದ ಪ್ರತಿಮೆಗೆ ಮಾಲಾರ್ಪಣೆ. ಜಗಜೀವನರಾಮ್ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಕಳಕಳಿ. ಕೋರಂ ಕೊರತೆಯಿಂದ ಮುಂದೂಡಿದ ಮನ್ಮುಲ್ ಚುನಾವಣೆ. ಇಬ್ಬರು ಸದಸ್ಯರ ಸದಸ್ಯತ್ವ ಅನರ್ಹ. ಕದಲೂರು ರಾಮಕೃಷ್ಣ ವಿರುದ್ಧ ಆಕ್ರೋಶ. ಗಮನ ಸೆಳೆದ ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ ರಂಗ ಪ್ರಯೋಗ. ಡಾಕ್ಟರ್ ಗಣೇಶ್ ಹೆಗ್ಗೋಡು ನಿರ್ದೇಶನದ ಬಗ್ಗೆ ಮೆಚ್ಚುಗೆ. ಪಾತ್ರದಲ್ಲಿ ಆವರಿಸಿಕೊಂಡ ಕಲಾವಿದರು. ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ ಕೃಷನ್ ಪಾಲ್ ಗುಜ್ರಲ್. ರೈತರ ಬಲವರ್ಧನೆಯೇ ಸರ್ಕಾರದ ಗುರಿ. ಫಲಾನುಭವಿಗಳಿಂದ ಯೋಜನೆ ಬಗ್ಗೆ ಪ್ರಶಂಸೆ. ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿ. ಮಾಜಿ ಸಿಎಂಗೆ ಮಂಡ್ಯ ನಿದ್ದೆಗೆಡಿಸಿದೆ. ಕೆಎಸ್ಆರ್ಟಿಸಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಆರ್ಎಸ್ ಸ್ಪಷ್ಟನೆ. ಅಂತೂ ಇಂತೂ ಮಂಡ್ಯದ ಮೈಶುಗರ್ ಕಾರ್ಖಾನೆಗೆ ಹಿಡಿದಿದ್ದ ಗ್ರಹಣ ಕೊನೆಗೂ ಮುಕ್ತಿಗೊಂಡಂತಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಅನುದಾನ ಬಿಡುಗಡೆ ಮಾಡಿ ರೈತರ ಬಹುದಿನದ ಕನಸಿಗೆ ಹಸಿರು ನಿಶಾನೆ ತೋರಿದೆ. ಆ ಮೂಲಕ ಕಾರ್ಖಾನೆಯ ಚಕ್ರಗಳು ಗುರುವಾರದಿಂದ ತಿರುಗಲು ಶುರು ಮಾಡಿದೆ. ಗುರುವಾರ 2023 ಅಂಕಿತ. ಶುಭ ಕಾರ್ಯ. ರೈತರ ಮುಖದಲ್ಲಿ ಹರ್ಷ. ಹಲವು ವರ್ಷಗಳ ಬೇಗುದಿಗೆ ಒಂದು ರೀತಿ ಕ್ಲೈಮ್ಯಾಕ್ಸ್ ಅಂತಲೇ ಹೇಳ್ಬೋದು. ಬಹುಶಃ ಈ ಸಂತಸ ರೈತರ ಮುಖದಲ್ಲಿ ದೀರ್ಘಕಾಲ ಉಳಿಬೇಕು ಅನ್ನುವಂಥದ್ದು ಜನರ ಆಶಯ. ರಾಜಕೀಯ ಕೆಸರಾಟಕ್ಕೆ ಅಥವಾ ರಾಜಕೀಯ ಜಿದ್ದಾಜಿದ್ದಿಗೆ ಇನ್ನೊಂದಕ್ಕೆ ನೀವು ಏನಾದರೂ ಮುಖ ಮಾಡಿ ಮತ್ತೆ 6 ತಿಂಗಳು ಚಕ್ರ ತಿರುಗಿಸಿ ಮತ್ತೆ ಸ್ಟಾಪ್ ಮಾಡಿ ವಿವಾದ ಸೃಷ್ಟಿಸ್ಕೊಂಡ್ರೆ ಆಯ್ತಲ್ಲ, ಜನರಿಗೆ ಮೊದಲೇ ಅವರ ಸಿಟ್ಟು ಆಕ್ರೋಶ ಗಟ್ಟಿಯಾಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹೊರೆಯಾಗುವಂಥ ಸಂದರ್ಭ. ಹಾಗಾಗಿ ಇವತ್ತು ಕೃಷಿ ಸಚಿವರು, ಸಕ್ಕರೆ ಸಚಿವರು, ಸಂಸದರು ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೈಶುಗರ್ ಕಾರ್ಖಾನೆಗೆ ಒಂದು ಇತಿಸಿರಿಯನ್ನು ಆಡಿದ್ದಾರೆ. ಇದು ನಿರಂತರವಾಗಿ ನಡ್ಕೊಂಡು ಹೋಗಬೇಕು. ಸಕಾಲಕ್ಕೆ ರೈತರಿಗೆ ಬಡವಾಡಿ, ಕಬ್ಬು ಒಪ್ಪಿಕೆಯಲ್ಲಿ ಪಾರದರ್ಶಕತೆ, ಆಯ್ತಲ್ಲ, ಎಲ್ಲವೂ ಕೂಡ ಸುಗಮವಾಗಿ ನಡೆದಾಗ ಮೈಶುಗರ್ ಕಾಂಟ್ರವರ್ಸಿ ಆಗುವುದಿಲ್ಲ. ಯಾಕಂತಂದರೆ ಮೈಶುಗರ್ ಬಗ್ಗೆ ತಗಾದೆ ತೆಗೆದಿದ್ದೆ ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಮುಖಂಡರು, MLAಗಳು, ಆಯ್ತಲ್ಲ, BJP ಸರ್ಕಾರ ಇದ್ದಾಗ ಹಣ ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಿದ್ರು. ಈಗ ನಿಮ್ಮ ಕೈಗೆ ಸರ್ಕಾರ ಬಂದಿದೆ, ಹೇಳಿದಂತೆ ನಡ್ಕೊಂಡಿದ್ದೀರಿ. ಅದೇ ರೀತಿ ಕಾರ್ಖಾನೆ ನಿರಂತರವಾಗಿ ನಡೀಬೇಕು. ಮಂಡ್ಯ ಜಿಲ್ಲೆಯ ರೈತರ ಮುಖದಲ್ಲಿ ಆ ಸಂತಸ ಮನೆ ಮಾಡಬೇಕು. ಜೊತೆಗೆ ಈಗಾಗಲೇ ಮಳೆ ಪರ್ವ ಶುರುವಾಗಿದೆ. KRS ಗೆ ನೀರು ಹರಿದು ಬರುತ್ತಿರುವ ಸಂದರ್ಭ ಕೂಡ ಒಂದು ರೀತಿ ಸಂತಸದಾಯಕ ಸಂದರ್ಭ ಆಗಿರೋದ್ರಿಂದ ಬಿತ್ತನೆ ಬೀಜ ಆ ಪ್ರಕ್ರಿಯೆ ಇವೆಲ್ಲವೂ ಕೂಡ ಈಗ ಸರ್ಕಾರದ ಮುಂದೆ ಮತ್ತು ಜಿಲ್ಲಾಡಳಿತದ ಮುಂದೆ ಇದೆ. ಕಾರ್ಖಾನೆ ಆರಂಭದ ಜೊತೆಯಲ್ಲೇ ಇವೆಲ್ಲವೂ ಕೂಡ ಸುಖಾಂತಿ ಆದರೆ ಮಂಡ್ಯ ಜಿಲ್ಲೆಯ ರೈತರು ನೆಮ್ಮದಿದ್ದಿರ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಗುರುವಾರ ಮೈಶುಗರ್ ಕಾರ್ಖಾನೆ ವ್ಯಾಪ್ತಿಯ ರೈತರಿಗೆ ಸಿಹಿ ಸುದ್ದಿ. ಕಬ್ಬಿನಷ್ಟೇ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮೈಶುಗರ್ ಕಾರ್ಖಾನೆ ಕಬ್ಬು ನಿರ್ಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. 5 ವರ್ಷಗಳ ನಂತರ ಪೂರ್ಣ ಪ್ರಮಾಣದಲ್ಲಿ ಮೈಶುಗರ್ ಕಾರ್ಖಾನೆ ಆರಂಭವಾಯಿತು. ಪ್ರಸಕ್ತ ಸಾಲಿನಲ್ಲಿ 5 ಲಕ್ಷ ಟನ್ ಕಬ್ಬು ನಿರ್ಸುವ ಪ್ಲಾನನ್ನು ಆಡಳಿತ ಮಂಡಳಿ ಹೊಂದಿದೆ. ಕಾರ್ಖಾನೆ ಯಂತ್ರಗಳಿಗೆ ಕಬ್ಬು ಹಾಕುವ ಮೂಲಕ ಗಣ್ಯರು ಶುಭಾರಂಭಕ್ಕೆ ಚಾಲನೆ ನೀಡಿದರು. ಸಕ್ಕರೆ ಸಚಿವ ಶಿವಾನಂದ ಎಸ್ ಪಾಟೀಲ್, ಸಂಸದೆ ಸುಮಲತಾ ಅಂಬರೀಷ್, ಶಾಸಕ ಗಣಿಗ ರವಿಕುಮಾರ್, ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದುಗಡ ಸೇರಿದಂತೆ ರೈತ ನಾಯಕರು ಹಾಗೂ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ನಂತರ ಮಾತನಾಡಿದ ಚಲುವರಾಯಸ್ವಾಮಿ, ಮೈಶುಗರ್ ಕಾರ್ಖಾನೆ ಖಾಸಗೀಕರಣಕ್ಕೆ ಜನರ ವಿರೋಧ ಇತ್ತು. ನಮ್ಮ ಸರ್ಕಾರ ಮಾತು ಕೊಟ್ಟಂತೆ ಕಾರ್ಖಾನೆ ನಡೆಯುತ್ತಿದೆ. ಹೆಚ್ಚು ಕಬ್ಬು ಅರಿಯುವ ಕಾರ್ಯ ನಡೆಯುತ್ತದೆ. ಇನ್ನು ಯಾವತ್ತೂ ಈ ಕಾರ್ಖಾನೆ ಮುಚ್ಚಲ್ಲ, ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿದರು. ಇದರ ಜೊತೆಗೆ ಹೊಸ ಕಾರ್ಖಾನೆಯನ್ನು ಕೂಡ ಆರಂಭಿಸಲು ಸರ್ಕಾರ ಚಿಂತನೆ ನಡೆಸಿದೆ ಅಂತ ತಿಳಿಸಿದರು. ಸಾರ್ವಜನಿಕರು ಈ ಶುಗರ್ ಫ್ಯಾಕ್ಟ್ರಿನ ಯಾವುದೇ ಕಾರಣಕ್ಕೆ ಖಾಸಗೀಕರಣ ಮಾಡಬಾರ್ದು, ಮುಚ್ಚಬಾರ್ದು, ನಡಿಬೇಕು ಅನ್ನೋದು ಎಲ್ಲ ಹೋರಾಟಗಾರರು, ಬೆಳೆಗಾರರು, ಜನರದಿತ್ತು. ಅದರಂತೆ ಈ ಸರ್ಕಾರ ಮೊದಲೇ ಮಾತು ಕೊಟ್ಟಿದ್ದು ರೈತರಿಗೆ. ನಮ್ಮ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಇದ್ದಾಗ ನಾವೆಲ್ಲರೂ ಮಾತು ಕೊಟ್ಟಿದ್ದೋ, ಅದರಂತೆ ದುಡ್ಡು ಕೊಟ್ಟಿದ್ದೀವಿ, ಸಾಲನೆ ಮಾಡಿದ್ದೀವಿ. ಮಿನಿಮಮ್ ಇವತ್ತು ನಾಳೆ 1.5 ರಿಂದ 2 ಸಾವಿರ ನಡೆಯುತ್ತೆ. ಇನ್ನೊಂದು 3 ದಿವಸ ಆದಮೇಲೆ 3,000 ರಿಂದ 3.5 ಸಾವಿರ ಕ್ರೆಸ್ಸಿಂಗ್ ಆಗುತ್ತೆ. ಪಾಟೀಲ್ರು ಹೇಳ್ದಂಗೆ 7 ಲಕ್ಷ ಕಬ್ಬಿದೆ. ಕನಿಷ್ಠ 5 ಲಕ್ಷ ಕಬ್ಬನ್ನು ನಮ್ಮ ಫ್ಯಾಕ್ಟ್ರಿಲಿ ಅರಿಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಳ್ಳೆಯದಾಗುತ್ತೆ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇನ್ನು ಯಾವತ್ತೂ ಫ್ಯಾಕ್ಟ್ರಿ ನಿಲ್ಲಲ್ಲ. ಹೊಸ ಫ್ಯಾಕ್ಟ್ರಿನೂ ಆಗುತ್ತೆ, ಇದು ಸಹ ಸೂಕ್ಷ್ಮವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಮುಂದೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಪ್ರಾಬ್ಲಮ್ ಅನ್ನೋದಿಲ್ಲ. ಪಾಟೀಲ್ರು ಟೆಕ್ನಿಕಲ್ ಅಡ್ವೈಸರ್ ಆಗಿಲ್ಲೇ ಇರ್ತಾರೆ. ಸೊ ರವಿಕುಮಾರ್ ಸಹ MD ಆಗಿರ್ತಾರೆ. ನಾಗಮಂಗಲಕ್ಕೆ HD ಕುಮಾರಸ್ವಾಮಿ ಭೇಟಿ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಜಿಲ್ಲೆಗೆ ಬಂದು ಪಾದಾರ್ಪಣೆ ಮಾಡಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳುತ್ತೇನೆ. ಮುನ್ಮೂಲ್ ಅಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, JDS ನ 7 ಜನ ಇದ್ದಾರೆ, BJP
ಇವರು ಕೂಡ ಇದ್ದಾರೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಚುನಾವಣೆ ಏನಾಗುತ್ತೆ ಕಾದು ನೋಡೋಣ ಅಂತ ಹೇಳಿದರು ಮಾಡ್ಲಿಪ್ಪ ಸಂತೋಷ ನಮ್ಮ ತಾಲೂಕ ನಮ್ಮ ಜಿಲ್ಲೆಗೆ ಬಂದು ಅವರ ಒಳ್ಳೆದ ಅವರ ಪಾದಾರ್ಪಣೆ ಮಾಡಿದರಲ್ಲ ಒಳ್ಳೆದ ಅಲ್ಲಿ ಥ್ಯಾಂಕ್ಸ್ ಹೇಳಿದರು ಅಂತ ಹೇಳಿ ಆಯ್ತು ಥ್ಯಾಂಕ್ಸ್ ಹೇಳಬಿಡಪ್ಪ ಅಲ್ಲೆಲ್ಲರ ನಿಮ್ಮವರು ಇದ್ದರೆ ಚಲೋರಾಯ ಸ್ವಾಮಿ ಅವರು ಥ್ಯಾಂಕ್ಸ್ ಹೇಳಿದ್ರು ಅಂತ ಹೇಳಿ ಏನು ಚುನಾವಣೆ ನಡೆಯುತ್ತೆ ಚುನಾವಣೆಯಲ್ಲಿ ಯಾರು ಬಹುಮತ ಇರುತ್ತೆ ಅವರು ಗೆಲ್ತಾರೆ ನಮ್ಮಲ್ಲಿ ಇರೋದು ಮೂರು ಜನ ಅವರಲ್ಲಿ ಇರೋದು ಎಷ್ಟು ಅವರು ಜೆಡಿ ಬಿಜೆಪಿ ಅವರು ಇಬ್ರೂ ಸೇರ್ಕೊಂಡಿದ್ದಾರೆ ಮನ್ಮೂಲಿನಲ್ಲಿ ಇದು ಪಕ್ಷಾತೀತವಾದಂಥ ಚುನಾವಣೆ ಸೊ ಏನು ಪಕ್ಷ ಚಿಹ್ನೆ ಮೇಲೆ ಗೆದ್ದಿರಲ್ಲ ಹಾಗಾಗಿ ಅವರು ಏಳು ಜನ ಇದ್ದಾರೆ ಜನತಾ ದಳದವರು ಇಬ್ಬರು ಬಿ ಜೆ ಪಿಯರ್ ಇದ್ದಾರೆ ಇಬ್ಬರೂ ಆ ಕಡೆ ಜೊತೆಲಿ ಸೇರಿದ್ದಾರೆ ಅಂತಾರೆ ಅವ್ರು ಒಂಬತ್ತು ಜನ ಇದ್ದಾರೆ ನಮ್ಮವ್ರು ಮೂರು ಜನ ಇದ್ದಾರೆ ಚುನಾವಣೆ ಏನಾಗುತ್ತೆ ಕಾದು ನೋಡೋಣ ಸಕ್ಕರೆ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ರವರು ಮಾತನಾಡಿ ಜೂನ್ 24ಕ್ಕೆ ಕಾರ್ಖಾನೆ ಕಬ್ಬು ಅರಿಯಬೇಕಾಗಿತ್ತು ಟರ್ಬೈನ್ ಪ್ರಾಬ್ಲಮ್ನಿಂದ ತಡವಾಗಿದೆ ರೈತರಲ್ಲಿ ಕ್ಷಮೆ ಕೇಳ್ತೇನೆ ಪ್ರಾರಂಭ ಆದರೆ ಸೀಜನ್ ಮುಗಿಯುವವರೆಗೂ ನಿರಂತರವಾಗಿ ನಡೀತಿದೆ ಅಂತ ಹೇಳಿದರು ದಿನಕ್ಕೆ 3000 ಟನ್ ಕಬ್ಬು ಅರಿಯುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಇವತ್ತು ನಾಳೆ 2ರಿಂದ 3000 ಟನ್ ಕಬ್ಬು ಅರಿಯಲಾಗುತ್ತದೆ ಕಾಲಕ್ರಮದಲ್ಲಿ ಹೆಚ್ಚಿಸುವ ಕೆಲಸ ಆಗುತ್ತದೆ ಅಂತ ಹೇಳಿದರು ಈ ವರ್ಷ ಲಾಭದಾಯಕವಾಗಿ ಕಾರ್ಖಾನೆ ನಡೆಯಲಿದೆ ರೈತರಿಗೆ ಕೊಡುವ ಬೆಲೆ ಕೊಡ್ತೇವೆ ಕಳೆದ ಬಾರಿ ರಿಕವರಿ ಕಡಿಮೆ ಇತ್ತು ಈ ವರ್ಷ 300,000 ಟನ್ ರೀಚ್ ಮಾಡ್ತೇವೆ 3 ವರ್ಷ ಸಮಸ್ಯೆ ಇರುವ ಕಾರ್ಖಾನೆ ಈ ವರ್ಷ ಸರಿಯಾಗಿ ನಡೆಯುತ್ತದೆ ಅಂತ ಭರವಸೆ ನೀಡಿದರು 24ನೇ ತಾರೀಕು ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಟರ್ಬೈನ್ ಪ್ರಾಬ್ಲಮ್ ಇತ್ತು ಅದರ ಸಲುವಾಗಿ ಒಂದು 6 ದಿವಸ ಡಿಲೇ ಆಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೀನಿ ಬಟ್ ಈಗ ಪ್ರಾರಂಭ ಆದರೆ ಇದು ಕಂಟಿನ್ಯೂ ರನ್ ಆಗುತ್ತೆ ಕಬ್ಬು ಸೀಸನ್ ಮುಗಿಯೋವರೆಗೆ ದಿನನಿತ್ಯ ಮಿನಿಮಮ್ 3000 ಟನ್ನು ಕ್ರಷ್ ಮಾಡ್ತೀವಿ ಈಗ ಪ್ರಾರಂಭದಲ್ಲಿ ಇವತ್ತು ನಾಳೆ 2000 ಟನ್ನು 1,500 ಟನ್ನು ಆಗುತ್ತೆ ಮುಂದೆ ಕಾಲಕ್ರಮೇಣ ಇದು 3000 ಮಾಡ್ಬೋದು 4000 ಮಾಡ್ಬೋದು 5000 ಕೆಪಾಸಿಟಿವರೆಗೂ ಕೂಡ ನಾವು ಕ್ರಷ್ ಮಾಡ್ಬೋದು ಅವಾಗ ಮಾತ್ರ ಇದು ಲಾಭದಲ್ಲಲ್ಲ ಬ್ರೆಕ್ ಇವನಿಗೆ ಬರುತ್ತೆ ಈ ವರ್ಷ ಮಾತ್ರ ಮತ್ತು ರೈತರಿಗೆ ಏನು ಯೋಗ್ಯ ಬೆಲೆ ಕೊಡಬೇಕು ಅದು ಕೂಡ ನಾವು ನಿರ್ಣಯ ಮಾಡಿದ್ದೀವಿ ಎಫ್ ಆರ್ ಪಿ ಪ್ರಕಾರ ಅವ್ರಿಗೇನು ಕೊಡಬೇಕು ಕಮ್ಮಿ ರಿಕವರಿ ಆದರೂ ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದೀವಿ ಹೋದ ಸರ್ತಿ ರಿಕವರಿ ಭಾಳ ಕಡಿಮೆ ಇತ್ತು ಆದರೂ ಕೂಡ 2800 ರೂಪಾಯಿ ಮೇಲೆ ಕೊಟ್ಟಿದ್ದೀವಿ ಈ ಸರ್ತಿ ಅದಕ್ಕಿಂತಲೂ ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇಷ್ಟು ಟನ್ ಇದೆಯಾ ಸರ್ ಇಷ್ಟೆಲ್ಲ ಅದೇ ನಾವು 300,000 ಟನ್ ಮಿನಿಮಮ್ ಕ್ರಷ್ ಮಾಡಬೇಕು ಈ ವರ್ಷ ಅಂಥೇಳಿ ಅದು 400,000 ಟನ್ ಕೂಡ ರೀಚ್ ಆಗ್ಬೋದು ರೀಚ್ ಆಯಿತು ಅಂದರೆ ಜನ ಸಹಕಾರ ಕೊಟ್ಟರೆ 400,000 ಟನ್ನು ಆಗ್ಬೋದು 500,000 ಟನ್ನು ಕೂಡ ಆಗ್ಬೋದು ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಖಾಸಗಿ ಕಾರ್ಖಾನೆಗಳಿಗೂ ಕೂಡ ನೋಡಿ ನೋಡಿ ನೀವು 3 ವರ್ಷ ಕಂಟಿನ್ಯೂ ಪ್ರಾಬ್ಲಮ್ದಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಹೋದ ವರ್ಷ ಟ್ರಯಲ್ ರನ್ ಮಾಡಿದ್ದಾರೆ ಅದು ಕಂಟಿನ್ಯೂ ನುರಿಸಿಲ್ಲ ಈ ವರ್ಷ ಮಾತ್ರ 100% ನುರಿಸ್ತೀವಿ ಇಲ್ಲ ಎಮ್ ಡಿ ವರ್ಗಾವಣೆ ಆಗಿಲ್ಲ ಎಮ್ ಡಿ ಇಲ್ಲೇ ಇದ್ದಾರೆ ಹೊಸ ಎಮ್ ಡಿ ಕೂಡ ಇದ್ದಾರೆ ಹೊಸ ಎಮ್ ಡಿ ಅವರು ಚಿಕ್ಕಮಗಳೂರು ಡಿ ಸಿ ಇದ್ದವರು ಈಗ ಅವರು ಅಡ್ಮಿನಿಸ್ಟ್ರೇಟಿವ್ ಸೈಡ್ ಅವ್ರು ನೋಡ್ತಾರೆ ಟೆಕ್ನಿಕಲ್ ಸೈಡ್ ಪಾಟೀಲ್ರು ನೋಡ್ತಾರೆ ಇಬ್ಬರು ಇರ್ತಾರೆ ಮತ್ತು ಅವ್ರು ಬಂದಿರೋದ್ರಿಂದ ಫಾಸ್ಟ್ ಡಿಸಿಷನ್ ಆಗಿದೆ ಫೈನಾನ್ಷಿಯಲ್ ಡಿಸಿಷನ್ಸ್ ಏನಿರ್ತವೆ ನಮ್ಮ ಎಮ್ ಡಿ ತೊಗೊಳಕ್ಕಾಗಲ್ಲ ಅವ್ರು ಡಿ ಸಿ ಅವರೇ ತೊಗೊಳ್ಬ ಅಂದರೆ ಹಿಂದಿನ ಡಿ ಸಿ ಚಿಕ್ಕಮಗಳೂರ್ದು ಇವತ್ತು ನಿಮ್ಮ ಕಾರ್ಖಾನೆ ಎಮ್ ಡಿ ಅವರು ರವಿಕುಮಾರ್ ಅಂತ ಅದನ್ನು ಮಾತ್ರ ಆಮೇಲೆ ಮಾಡೋಣ ಮೊದಲು ಇದನ್ನೊಂದು ಜನರಿಗೆ ಉಪಯೋಗ ಮಾಡೋದು ಮಾಡಿ ಇಲ್ಲೇ ಇದನ್ನು ಕೂಡ ಹೊಸದಕ್ಕಿಂತಲೂ ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಇದೆ ಇದನ್ನು ಮಾಡಿದ್ಮೇಲೆ ಅದ್ರ ವಿಚಾರ ಮಾಡೋಣ ಇದನ್ನು ಮಾರಾಟಕ್ಕೆ ಬಂದಿದೆಯಲ್ಲ ಅದು ಮಾರಾಟಕ್ಕೆ ಬೇಡ್ತಾ ಇದ್ದಾರೆ ಭಾಳಷ್ಟು ಜನ 30 3,200 ರೂಪಾಯಿ ಬೇಡಿದ್ದಾರೆ ಇವತ್ತು ಇನ್ನೂ 100 ರೂಪಾಯಿ ಹೆಚ್ಚಿಗೆ ಆಗ್ಬೋದು ಆ ನಿರೀಕ್ಷೆ ಇಟ್ಕೊಂಡು ಇಟ್ಟಿದ್ದಾರೆ ಮಾರ್ತಾರೆ ಅವ್ರ ಡಿಸ್ ಇಲ್ಲ ಹೋದ ಸರ್ತಿ ನೋಡಿ ಬಹಳಷ್ಟು ಬಾಕಿ ಇದಾವೆ ಒಂದೇ ಅಲ್ಲ ಈ ವರ್ಷ ಮೊದಲು ಕಬ್ಬು ನುರಿಸ್ತಕ್ಕಂಥ ಆದ್ಯತೆ ಕೊಟ್ಟರೆ ಈ ಕಾರ್ಖಾನೆ ಬ್ರೆಕ್ ಇವನ್ ಆದರೆ ಯಾರ್ದು ಡ್ಯೂಸ್ ಉಳಿಯೋದಿಲ್ಲ ಎಲ್ಲ ಪೇಡ್ ಮಾಡ್ತಕ್ಕಂಥ ಅವಕಾಶ ಇದೆ ಮೊದಲೇ ಮಾತು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಕೊಡ್ತೀವಿ ಯಾಕಂದ್ರೆ ನೇರವಾಗಿ 50 ಕೋಟಿ ಕೊಟ್ಟಿದ್ದಾರೆ ಇದು ಫಸ್ಟ್ ಎಕ್ಸಾಂಪಲ್ ಇಡೀ ಯಾವುದೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟಿಲ್ಲ ಮಂಡ್ಯಕ್ಕೆ ಮಾತ್ರ ಕೊಟ್ಟಿದ್ರೆ ಅದು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಜಾಸ್ತಿ ಇದ್ದು ಕೊಟ್ಟಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿ ಮೈಸೂರಿನಲ್ಲಿ ಕೆಲವು ಸಮಸ್ಯೆ ಮತ್ತು ಗೊಂದಲವಿದೆ ಅವುಗಳನ್ನು ಸರಿಪಡಿಸಿಕೊಂಡ್ರೆ ಮುಂದೆ ಯಾವುದೇ ಸಮಸ್ಯೆ ಬರೋದಿಲ್ಲ 40 ಕೋಟಿ ಕರೆಂಟ್ ಬಿಲ್ ಬಾಕಿಯ ಬಗ್ಗೆ ಕೇಂದ್ರದ ಇಂಧನ ಸಚಿವರಿಗೆ ಪತ್ರ ಬರೆದು ಮನವಿ ಮಾಡ್ತೇನೆ ಅಂತ ಹೇಳಿದರು ಹೊಸದಾಗಿ ಕಾರ್ಖಾನೆ ಪ್ರಾರಂಭಿಸಿದಾಗ ಸಮಸ್ಯೆಗಳು ಇರ್ತವೆ ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಅಂತ ಹೇಳಿದರು ಮಂಡ್ಯ ಮೈಸೂಗರ್ ಕಾರ್ಖಾನೆ ವಿಷಯದಲ್ಲಿ ಈ ಒಂದು ಇನಿಷಿಯೇಟಿವ್ ತಗೊಂಡು ಇಷ್ಟು ಬೇಗನೆ ಮಾಡ್ತಿರೋದು ಸ್ವಾಗತಾರ್ಹ ನಾನು ಇದನ್ನು ಸ್ವಾಗತಿಸ್ತೀನಿ ಬಟ್ ಆದ್ರೂ ಇಲ್ಲಿ ಹಲವಾರು ಸಮಸ್ಯೆಗಳಿವೆ ಹಲವಾರು ಗೊಂದಲಗಳಿವೆ ಅದನ್ನೆಲ್ಲನೂ ಸರಿಪಡಿಸ್ಕೊಂಡು ಮಾಡಿದ್ರೆ ಮುಂದಕ್ಕೆ ನಮ್ಗೆ ಇನ್ನೇನು ತೊಂದರೆ ಇನ್ನೇನು ಎಡವಟ್ಟಾಗದೆ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ನೀವಾಗಲೇ ಪ್ರಸ್ತಾಪ ಮಾಡಿದ್ರಿ 40 ಕೋಟಿಯಷ್ಟು
ಡ್ಯೂಸ್ ಇದೆ ಎಲೆಕ್ಟ್ರಿಕ್ ಡ್ಯೂಸ್ ಅಂತ, ಅದನ್ನು ನಾನು ಇಂಧನ ಸಚಿವರಿಗೆ ಒಂದು ಪತ್ರ ಬರೆದು ರಾಜ್ಯ ನಮ್ಮ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಈ ಒಂದು 40 ಕೋಟಿ ಏನಿದೆ ಡ್ಯೂಸ್ನ ಅದನ್ನು ಒಂದು ಮನ್ನಾ ಮಾಡೋ ಒಂದು ಸಾಧ್ಯತೆ ಇದ್ದರೆ ಮಾಡಿ ಅನ್ನುವಂಥ ಪತ್ರವನ್ನು ನಾನು ಬರೀತಾ ಇದ್ದೀನಿ. ಈಗಾಗಲೇ ಈಗ ಎಂಪ್ಲಾಯೀಸ್ದು ಒಂದಷ್ಟು ಸಮಸ್ಯೆಗಳಿತ್ತು, ಅದನ್ನೆಲ್ಲ ಕೂತ್ಕೊಂಡು ಪರಿಹಾರ ಮಾಡಿದ್ರೆ ಖಂಡಿತ ಮೈ ಶುಗರ್ ಫ್ಯಾಕ್ಟ್ರಿನ ಮುಂದಕ್ಕೆ ಹಳೆಯ ದಿನಗಳ ಥರ ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಕೆ ಆರ್ ಎಸ್ ಡ್ಯಾಮ್ ಬಿರುಕು ಬಗ್ಗೆ ನಾನು ವೀಕ್ಷಣೆ ಮಾಡಿಲ್ಲ, ನಾನು ಡ್ಯಾಮ್ ಬಿರುಕು ಬಗ್ಗೆ ವಿಸಿಟ್ ಮಾಡಿಲ್ಲ. ಇತ್ತೀಚೆಗೆ ಮಳೆ ಕಡಿಮೆಯಾಗಿ ಡ್ಯಾಮ್ನಲ್ಲಿ ನೀರಿನ ಕೊರತೆ ಇದೆ. ಡ್ಯಾಮ್ನ ನೀರಿನ ಮಟ್ಟ ಹಾಗೂ ಕುಡಿಯೋ ನೀರಿನ ಬಗ್ಗೆ ವಿಸಿಟ್ ಮಾಡ್ತೀನಿ. ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲು ಕೆ ಆರ್ ಎಸ್ಗೆ ಭೇಟಿ ಕೊಡ್ತಿದ್ದೀನಿ ಅಂತ ಸಂಸದೆ ಸುಮಲತಾ ಹೇಳಿದರು. ಅಲ್ಲ, ಇವಾಗ ಅಂದರೆ ಈ ಮಳೆಯ ಒಂದು ಏನು ಕೊರತೆ ಆಗಿದೆ ನಮಗೆ ಈ ಬಾರಿ, ಅದನ್ನು ಕುರಿತು ಒಂದು ಆಫೀಸಸ್ ಜೊತೆಯಲ್ಲಿ ಅಲ್ಲಿ ಒಂದು ಚರ್ಚೆ ಮಾಡಿ ಮುಂದಕ್ಕೆ ಯಾವ ರೀತಿ ಅವರು ಕ್ರಮಗಳನ್ನು ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯ ಚರ್ಚೆ ಮಾಡಬೇಕಾಗಿದೆ. ಅಲ್ಲ, ಇದು ಡ್ಯಾಮ್ ಬಗ್ಗೆ ವೀಕ್ಷಣೆ ಅಲ್ಲ, ಇದು ಬರೀ ಈ ಒಂದು ನೀರಿನ ಒಂದು ಪ್ರಶ್ನೆ, ಅದರ ಬಗ್ಗೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ನಿದ್ದೆಗೆಡಿಸಿದೆ. ಅವರು ನನ್ನ ಮೇಲಾದರೂ ಟಾರ್ಗೆಟ್ ಮಾಡಲಿ ಅಥವಾ ಮಂಡ್ಯವನ್ನೇ ಟಾರ್ಗೆಟ್ ಮಾಡಲಿ, ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದಾಗಲಿ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸ್ವಲ್ಪ ದಿನದಿಂದ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ಒಂದು ರೀತಿ ರಿವರ್ಸ್ ಗೇರ್ ಶುರು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಹಜವಾಗಿ ಅವರು ರಿಯಾಕ್ಷನ್ ಮಾಡ್ತಾ ಇರಲಿಲ್ಲ, ಆಯ್ತಲ್ಲ, ನಾನಿನ್ನು ಯಾರ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಚುನಾವಣಾ ಪೂರ್ವ, ಚುನಾವಣೆ ನಂತರ ಚಲುವರಾಯಸ್ವಾಮಿ ಕೂಡ ಒಂಚೂರು ಹಂಗೆ ಕೆದಕಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಅವರು ಅಲ್ಲಿ ಬೆಂಗಳೂರಲ್ಲಿ ಕೆದಕ್ತಾ ಇರ್ತಾರೆ ಕುಮಾರಸ್ವಾಮಿ. ಸೊ ಹಂಗಾಗಿ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಇತ್ತೀಚೆಗೆ ವಿವಾದ ಆಗಿತ್ತು, ಕೆ ಎಸ್ ಆರ್ ಟಿ ಸಿ ಚಾಲಕ ಅವನು ಏನೋ ಒಂದು ಡೆತ್ ನೋಟ್ ಬರೆದಿಟ್ಟಿದ್ದ, ಅದಕ್ಕೆ ಚಲುವರಾಯಸ್ವಾಮಿಯವರೇ ಕಾರಣ ಅಂತೇಳಿ ಒಂದು ಲೆಟ್ರು ಕೂಡ ನಿನ್ನೆ ಇಶ್ಯೂ ಆಗಿದೆ. ಅದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ, ಅದು ನಿಮಗೆ ಅವ್ರು ಬೈಟಲ್ಲಿ ಹೇಳ್ತಾರೆ. ಕೆಜ್ಜಲಗೆರೆಯಲ್ಲಿ ಚುನಾವಣೆ ಬಗ್ಗೆ ಕೂಡ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಏನಾಡಿದ್ದಾರೆ ನೋಡ್ಕೊಂಡು. ಮಂಡ್ಯಕ್ಕೆ ಭೇಟಿ ನೀಡಿದ್ದ ಎನ್ ಚಲುವರಾಯಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಡಿ ಎಚ್ ಒ ವರ್ಗಾವಣೆಯಲ್ಲಿ ಚಲುವರಾಯಸ್ವಾಮಿಯವರ ಹಸ್ತಕ್ಷೇಪ ವಿಚಾರಕ್ಕೆ ಖಡಕ್ ಆಗಿ ಉತ್ತರ ನೀಡಿದರು. ಹಿಂದೆ ಇದೇ ಜೆ ಡಿ ಎಸ್ನ 7 ಜನ ಶಾಸಕರು ಡಿ ಎಚ್ ಒ ವರ್ಗಾವಣೆ ಮಾಡಿದರು, ಅದಾದ ಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ, ಈಗ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿದ್ದಾರೆ, ಸ್ಥಳೀಯ ಶಾಸಕರ ಒತ್ತೆಯದ ಮೇರೆಗೆ ಇಲ್ಲಿಗೆ ಹಾಕಿಸಿದ್ದೇವೆ ಅಂತ ಹೇಳಿದರು. ಚುನಾವಣೆ ವರ್ಗಾವಣೆ ಇದೇ ಕುಮಾರಸ್ವಾಮಿಯವರು ಇದೇ ನೆನೆ ಹೇಳೋರಲ್ಲ, ಇದೇ ಜನತಾ ದಳದವರು ಅವ್ರಿಗೆ ಕೆಲಸ ಮಾಡ್ತಿದ್ದಾಗ 7 ಜನ ಶಾಸಕರಾದ ತಕ್ಷಣ ತೆಗೆದಾಕಿದ್ರು, ಅವಧಿ ವರ್ಗ ಮಾಡಿದರು, ಅದೇ ತೆಗೆದಾಕಿದ್ರು, ಮಂಡ್ಯದಿಂದ ವರ್ಗ ಮಾಡಿದರು. ಅದಾದಮೇಲೆ ಅವನಿಗೆ ಯಾವುದೋ ಕೊಳ್ಳೆಗಾಲದಲ್ಲಿ ಹಾಕಿದ್ರು, ಅಲ್ಲಿಂದ ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಮಡಿಕೇರಿಗೆ ಹಾಕಿದ್ರು, ಮಡಿಕೇರಿನಲ್ಲಿ ವರ್ಗ ಮಾಡಿ 2 ವರ್ಷ ಕೆಲಸ ಮಾಡಿದ್ದಾರೆ ಉತ್ತಮವಾಗಿ ಡಿ ಎಚ್ ಆಗಿ. ಆಮೇಲೆ ಅವರಿಗೆ ಜಾಗ ಇಲ್ಲದೆ ಸ್ವಲ್ಪ ಹಿರಿಯಾಪಟ್ಟಣದಲ್ಲಿ ಕೆಲಸ ಮಾಡಿದ್ದಾರೆ, ಅದರಿಂದ ರವಿಯವರು ಇಲ್ಲಿಗೆ ಬೇಕು ಅಂತ ಕೇಳಿದರು, ಹಾಕ್ಸಿದ್ದೀವಿ. ಗೊತ್ತಾಯ್ತಾ, ಬಾಬು ಸಿರಂಗಪಟ್ಟಣ MLA ಅವರಿಬ್ಬರೂ ಹೇಳಿದರು, ಸೊ ಇಲ್ಲೇ ಕೆಲಸ ಮಾಡಲಿ ಅಂತ ಹಾಕ್ಸಿದ್ದೀವಿ. ಪಾಪ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ನಿದ್ದೆಗೆಡಿಸ್ತಾ ಇದೆ. ನನ್ನ ಮೇಲಾದರೂ ಟಾರ್ಗೆಟ್ ಮಾಡಲಿ ಅಥವಾ ಮಂಡ್ಯದ ಮೇಲಾದರೂ ಟಾರ್ಗೆಟ್ ಮಾಡಲಿ, ಒಟ್ಟಿನಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಭವಿಷ್ಯ ನುಡಿದರು. ಪಾಪ ಕುಮಾರಸ್ವಾಮಿ ಅವರು ಡಿ ಎಚ್ ಓ ಅವ್ರಿಗೆ ಮಂಡ್ಯ ಒಟ್ಟಲ್ಲಿ ಅವರಿಗೆ ನಿದ್ದೆ ಕೆಡಿಸಿದೆ ಅಂತ ಆಗಿದೆ. ಆಯ್ತು, ಒಳ್ಳೆದಾಗಲಿ ಅವ್ರಿಗೆ. ನನ್ನ ಮೇಲೆ ಟಾರ್ಗೆಟ್ ಮಾಡಲಿ, ನಮ್ಮ ಮಂಡ್ಯದ ಬಗ್ಗೆ ಟಾರ್ಗೆಟ್ ಮಾಡಲಿ, ಮಂಡ್ಯ ಜನದ ಮೇಲೆ ಟಾರ್ಗೆಟ್ ಮಾಡಲಿ, ನಾವು ಅವರು ಮಾತ್ರ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ಮನ್ಮೂಲ ಅಧ್ಯಕ್ಷರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಚುನಾವಣೆ ನಡೆಯುತ್ತಿದೆ. 1 ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಮುಗಿಯಬಹುದು ಅಂತ ಅನಿಸುತ್ತೆ. ಇಲ್ಲಿ ಮೊದಲಿನಿಂದಲೂ ಹಗರಣಗಳು ಹೆಚ್ಚಾಗ್ತಾ ಇದೆ, ಅದರ ಬಗ್ಗೆ ತನಿಖೆಗೆ ರೈತರು ಮನವಿ ಮಾಡಿದ್ದಾರೆ. ಹಾಗಾಗಿ ಚುನಾವಣೆ ಪಾಡಿಗೆ ಚುನಾವಣೆ ನಡೆಯಲಿ, ತನಿಖೆ ಪಾಡಿಗೆ ತನಿಖೆ ನಡೆಯುತ್ತೆ, BJP JDS ಇಬ್ಬರು ಒಂದಾದರೂ ಯಾವುದೇ ತೊಂದರೆ ಇಲ್ಲ, ನೋಡೋಣ ಅಂತ ಅವರು ಹೇಳಿದರು. ಮನ್ಮೂಲ್ ಚುನಾವಣೆ ಇವತ್ತಿದೆ, 11 ಗಂಟೆಗೆ ನಾಮಿನೇಷನ್ ಇದೆ, 1 ಗಂಟೆಗೆ ಎಲೆಕ್ಷನ್ ಇದೆ, ನಡೆಯುತ್ತೆ. ಕಾಂಗ್ರೆಸ್ನವರು ಕೆಲವು ಗಲಾಟೆಯ ಮೊದಲಿಂದನೂ ರೈತರು ಈ ಹಗರಣಗಳ ಬಗ್ಗೆ ತನಿಖೆ ಮಾಡಿ ಅಂತ ನಮ್ಮಲ್ಲೂ ನಮಗೂ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಲ್ಲ, ನಾವು ಬಂದಾಗೆಲ್ಲ ಕೇಳಿದ್ದಾರೆ. ಅದಕ್ಕೆ ಅವರು ಚುನಾವಣೆ ಮುಖ್ಯವಾಗಿ ತನಿಖೆ ಬೇಕು ಅಂತ ಕೇಳಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಮಾಡಲೇಬೇಕಲ್ಲ, ಚುನಾವಣೆ ಆಗುತ್ತೆ, ತನಿಖೆ ಪಡೆದು ತನಿಖೆ ಆಗುತ್ತೆ. KSRTC ಚಾಲಕನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಕೆಲವರು ಅನವಶ್ಯಕವಾಗಿ ಈ ರೀತಿ ರಾಜಕೀಯ ಮಾಡೋದು ಬಿಟ್ಬಿಡಬೇಕು, ವರ್ಗಾವಣೆ ಸಹಜ ಪ್ರಕ್ರಿಯೆಯಾಗಿದೆ, ಸರ್ಕಾರ ಬದಲಾದಾಗ ಎಲ್ಲರ ಕಾಲದಲ್ಲೂ ವರ್ಗಾವಣೆಗಿರುತ್ತೆ. ನಾನು ಆ ಚಾಲಕನ ವರ್ಗಾವಣೆಗೆ ಲೆಟರ್ ಕೊಟ್ಟಿಲ್ಲ, ವರ್ಗಾವಣೆ ಮಾಡಿ ಅಂತಲೂ ಹೇಳಿಲ್ಲ, ಆದರೆ ವರ್ಗಾವಣೆ ಆಗಿದೆ. ಆ ಚಾಲಕನ ಭಾವ ನನಗೆ ಫೋನ್ ಮಾಡಿದರು, ಹಾಗಾಗಿ ಅದನ್ನೇ ನಾನು
ಹೋಲ್ಡ್ ಮಾಡುವಂತೆ ಹೇಳಿದ್ದೇನೆ. ಏನಾದರೂ ತಪ್ಪಿದೆ ತನಿಖೆ ಮಾಡಿ ಆಮೇಲೆ ವರ್ಗಾವಣೆ ಮಾಡಿ ಅಂತ ಕೂಡ ಹೇಳಿದ್ದೆ. ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಇವರು ನಿನ್ನೆ ಹೋಗಿ ಆ ರೀತಿ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ತಿಳಿಸಿದರು. ಕೆಲವರಿಗೆ ಅನಾವಶ್ಯಕವಾಗಿ ಈ ಥರದ್ದನ್ನ ಇಶ್ಯೂನ ಎತ್ಕೊಳ್ತಕ್ಕಂಥದ್ದೇ ಒಂದು ಕೆಲವರಿಗೆ ಪ್ರತಿಪಾಠ ಆಗಿದೆ. ವರ್ಗಾವಣೆ ಅಡ್ಮಿನಿಸ್ಟ್ರೇಟಿವ್ ಇದು ಸಹಜವಾದ ಪ್ರಕ್ರಿಯೆ. ಎಲ್ಲರ ಕಾಲದಲ್ಲೂ ಎಲ್ಲ ಸರ್ಕಾರದಲ್ಲೂ ಎಲ್ಲ ಅಧಿಕಾರಿಗಳು ವರ್ಷಕ್ಕೆ 2 ವರ್ಷಕ್ಕೆ ವರ್ಗಾವಣೆ ಆಗ್ತಿರ್ತದೆ. ನಾನೇನು ಲೆಟ್ರ್ ಕೊಟ್ಟಿಲ್ಲ, ನಾನೇನು ಅವ್ರಿಗೆ ವರ್ಗಾವಣೆ ಮಾಡು ಅಂತ ಹೇಳಿಲ್ಲ. ವರ್ಗಾವಣೆ ಆಗಿದೆ. ವರ್ಗಾವಣೆ ಆದಮೇಲೆ ಇವತ್ತೇನು ಹುಡುಗ ಹಾಸ್ಪಿಟ್ಲಲ್ಲಿದ್ದಾನೆ ಅವ್ರ ಭಾವ ನಂಗೆ ಫೋನ್ ಮಾಡಿದ್ರು, ನಾನು ಹೋಲ್ಡ್ ಮಾಡೋಕ್ಕೆ ಹೇಳಿದೆ. ಹೋಲ್ಡ್ ಮಾಡಿ ಏನಾದರೂ ತಪ್ಪಿದ್ದರೆ ಎನ್ಕ್ವೈರಿ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿದೆ. ಅವರು ಅಷ್ಟು ಹೋಲ್ಡ್ ಮಾಡಿದ್ದಾರೆ. 4-5 ದಿವಸದಲ್ಲೇ ಆಗಿದ್ದು ವರ್ಗಾವಣೆನ. ಇವರು ಅದನ್ನು ನಿನ್ನೆ ಡಿಮ್ಯಾಂಡ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಹೋಗಿ ಈ ಥರದ ಇನ್ಸಿಡೆಂಟ್ ಆಗಿದೆ. ಇದಕ್ಕೂ ಸರ್ಕಾರಕ್ಕೂ ಅಥವಾ ಮಂತ್ರಿಗಳಿಗೂ ಸಂಬಂಧ ಇಲ್ಲ. ಮಂತ್ರಿಮಂಡಲದಿಂದ ಚಲುವರಾಯಸ್ವಾಮಿ ಅವರನ್ನ ವಜಾ ಮಾಡುವಂತೆ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿರುವ ಬಗ್ಗೆ ಪ್ರತಿಕ್ರಿಯಿಸಿ, ಅವರು ಏನಾದರೂ ಹೇಳಲಿ ಅವರಿಗೆ ಒಳ್ಳೆಯದಾಗಲಿ, ಇದರಲ್ಲಿ ನಾನು ಏನು ಮಾತನಾಡುವುದಿಲ್ಲ ಅಂತ ಅವರು ತಿಳಿಸಿದರು. ಮಾಡಲಿ, ಸಂತೋಷ. ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಬಂದು ಅವರು ಒಳ್ಳೆಯದು ಅವರ ಪಾದಾರ್ಪಣೆ ಮಾಡಿದಾರಲ್ಲ, ಒಳ್ಳೆಯದಲ್ಲಿ ಥ್ಯಾಂಕ್ಸ್ ಹೇಳಿದ್ರು ಅಂತ ಹೇಳಿ. ಆಯಿತು, ಥ್ಯಾಂಕ್ಸ್ ಹೇಳ್ಬಿಡಪ್ಪ, ಅಲ್ಲೆಲ್ಲರ ನಿಮ್ಮವ್ರು ಇದ್ದರೆ ಚಲುವರಾಯಸ್ವಾಮಿಯವ್ರು ಥ್ಯಾಂಕ್ಸ್ ಹೇಳಿದ್ರು ಅಂತ ಹೇಳಿ. ಹಾಗೂ ಜಗಜ್ಜೀವನ ರಾಮ್ ಅವರ ಪುಣ್ಯಸ್ಮರಣೆ ಪ್ರಯುಕ್ತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಇನ್ ಚಲುವರಾಯಸ್ವಾಮಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗವಿರುವ ಬಾಬು ಜಗಜೀವನ ರಾಮ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗವಿರುವ ಬಾಬು ಜಗಜೀವನ ರಾಮ್ ಅವರ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇತರೆ ಗಣ್ಯರು ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಗಜೀವನ ರಾಮ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ, ಹಸಿರು ಕ್ರಾಂತಿಯ ಹರಿಕಾರ ಅನೇಕ ಜನಪರ ಯೋಜನೆಗಳನ್ನು ನೀಡಿದ ರಾಷ್ಟ್ರೀಯ ನಾಯಕ ಜಗಜೀವನ ರಾಮ್ ಅವರ ತತ್ವ ಹಾಗೂ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿದರು. ಬಾಬು ಜಗಜೀವನ ರಾಮ್ ಅವರು ಸೃಷ್ಟಿಸಿದ ಹಸಿರು ಕ್ರಾಂತಿಯಿಂದ ದೇಶದಲ್ಲಿ ಬಡವರಿಗೆ ಆಹಾರದ ಕೊರತೆ ದೂರವಾಗಿದೆ ಅಂತ ಅವರು ತಿಳಿಸಿದರು. ಅಧಿಕಾರ ಮತ್ತು ಆಸ್ತಿಯಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ಹಾಗೂ ತ್ಯಾಗದಿಂದ ಗಳಿಸಬಹುದೆಂದು ಬಾಬು ಜಗಜೀವನ ರಾಮ್ ಅವರು ಬದುಕು ತಿಳಿಸಿಕೊಡ್ತದೆ ಅಂತ ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶಾಸಕರುಗಳಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ತೀವ್ರ ಕುತೂಹಲ ಕೆರಳಿಸಿದ್ದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆಯನ್ನು ಕೋರಂ ಕೊರತೆ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದು, ಇದರ ಜೊತೆಗೆ ಇಬ್ಬರು ನಿರ್ದೇಶಕರ ಸದಸ್ಯತ್ವವನ್ನು ಅನರ್ಹಗೊಳಿಸಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಸಹ ನಿರ್ಬಂಧವನ್ನು ಇರಲಾಗಿತ್ತು. ಬಿ ಆರ್ ರಾಮಚಂದ್ರರವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಗುರುವಾರ ಚುನಾವಣಾ ದಿನಾಂಕ ನಿಗದಿಯಾಗಿತ್ತು. ಚುನಾವಣಾ ಪ್ರಕ್ರಿಯೆಗಳು ನಡೆಯಿತು. 11 ಗಂಟೆಯಿಂದ 4 ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ಯಾರ್ಯಾರು? JDSನಿಂದ ಕೇರ್ಪೇಟೆ ಶಾಸಕ ಎಚ್ ಟಿ ಮಂಜು, ನಲ್ಲಿಗೆರೆ ಬಾಲು, ರಘುನಂದನ್ 3 ಮಂದಿ ನಾಮಪತ್ರ. ಕಾಂಗ್ರೆಸ್ ಪಕ್ಷದಿಂದ ಬೋರೇಗೌಡ ಅನ್ನುವರು ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದರು. ಅದಾದ ನಂತರ ಮಧ್ಯಾಹ್ನ ಒಂದು ಚುನಾವಣಾ ಸಭೆ ಅಂತ ನಡೆಯುತ್ತೆ ಎಡಿಸಿ ನೇತೃತ್ವದಲ್ಲಿ. ಅಲ್ಲಿಗೆ ಎಲ್ಲ ಸದಸ್ಯರು ಬರಬೇಕು, ಆದರೆ ಒಬ್ಬರು ಕೂಡ ಇಣಿಕೆ ನೋಡಲಿಲ್ಲ. ಚುನಾವಣಾ ಸಿಬ್ಬಂದಿ ಮತ್ತು ಚುನಾವಣಾಧಿಕಾರಿಗಳು ಕಾದು ಕುಳಿತರೂ ಕೂಡ ಪ್ರಯೋಜನವಾಗಲಿಲ್ಲ. ಈ ಮಧ್ಯೆ ಡಾಲು ರವಿ ನಿರ್ದೇಶಕರು ಮಾತ್ರ ಎಂಟ್ರಿ ಕೊಟ್ಟು ಸಹಿ ಮಾಡ್ತಾರೆ, ಹೋಗ್ತಾರೆ. ಯಾಕೆ ನಿರ್ದೇಶಕರು ಬಂದು ಚುನಾವಣೆಗೆ ಸ್ಪಂದಿಸ್ತಿಲ್ಲ, ನಡೆದ ಬೆಳವಣಿಗೆಗಳೇನು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿದೆ. ಒಂದು ಚುನಾವಣೆ ಅಂತ ನಿಗದಿಯಾದಾಗ ಆ ಚುನಾವಣೆಯನ್ನು ಗೌರವಿಸಬೇಕಾದದ್ದು ಅದರ ಸಮಯವನ್ನು, ಹಣವನ್ನು, ಎಲ್ಲವನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಬೇಕಾದದ್ದು ಚುನಾವಣೆಗೆ ನಿಂತವರ ಮತ್ತು ಅವರನ್ನು ಬೆಂಬಲಿಸಿದವರ ಅಥವಾ ಆ ಸರ್ಕಾರದ ಅಥವಾ ಜನಪ್ರತಿನಿಧಿಗಳ ಕರ್ತವ್ಯ. ಆಗಿದ್ದಾದರೂ ಏನು, ಎಷ್ಟು ಟೈಟ್ ಸೆಕ್ಯೂರಿಟಿ ಇಟ್ಕೊಂಡು ಒಂದು ಚುನಾವಣೆಯನ್ನು ನಿಗದಿ ಮಾಡ್ತಾರೆ, ಎಷ್ಟು ಸಿಬ್ಬಂದಿಯನ್ನು ಅದಕ್ಕೆ ನಿಯೋಜನೆ ಮಾಡ್ತಾರೆ, ಅದಕ್ಕೆ ಎಷ್ಟು ಖರ್ಚಾಗತ್ತೆ, ಮಂಡ್ಯ ಜಿಲ್ಲೆ ಮತ್ತೇನಾದರೂ ಸರ್ವನಾಶ ಆಗುತ್ತೆ, ಆ ಸರ್ವನಾಶ ಆಗೋಕ್ಕೆ ಹೊರಟಿದೆ ಅಂದರೆ, ಮಂಡ್ಯ ಜಿಲ್ಲೆ ಅಧಪತನ ಆಗಕ್ಕೆ ಹೊರಟಿದೆ ಅಂದರೆ, ಇಂತಹ ಏನಂತ ನಿಲುವುಗಳಿದ್ದಾವಲ್ಲ, ಸ್ವಾರ್ಥ ಆಯಿತಾ, ಹಣದ ದಾಹ, ಅಧಿಕಾರದ ದಾಹ ಆಯ್ತಲ್ಲ, ಈ ಎಲ್ಲ ಗೊಂದಲಗಳಿಂದ ಈ ಥರ ಚುನಾವಣಾ ದಿನಾಂಕ ನಿಗದಿ ಪೋಸ್ಟ್ಪೋನ್ ಆಗುತ್ತೆ ಅಂತ. ಅದಕ್ಕೆ ನಾವು ಹೇಳ್ತಿರ್ತೀವಲ್ಲ, ಸ್ಪಷ್ಟ ಗುರಿಯೂ ಇಲ್ಲ ಮಂಡ್ಯದಲ್ಲಿ, ಸ್ಪಷ್ಟ ನಾಯಕನೂ ಇಲ್ಲ. ಗುರಿ ಗುರು ಎರಡು ಇಲ್ಲ ಅಂತಂದರೆ ಏನಾಗುತ್ತೆ ಹೇಳಿ, ಕೆಸರರ ಚಾಟನೇ ಅದು ಆಯ್ತಲ್ಲ. ಮಂಡ್ಯ ಅದು ಹೇಳ್ತಾರಲ್ಲ, ಹಾಲು ನೀರು, ಹಾಲು ನೀರು. ಇವತ್ತಿನ ಘಟನೆಯನ್ನು ಕೂಡ ಹಾಲು ನೀರಿಗೆ ಹೋಲಿಸ್ಬೋದು ನಾವು. ಬಹುಶಃ ADC ನಾಗರಾಜ್ ಹೇಳಿರೋ ಪ್ರಕಾರ ಲೀಗಲಿ ಒಂದು ವಾರ, ಇವತ್ತೇನು ಪೋಸ್ಟ್ಪೋನ್ ಆಗಿದೆ, ಒಂದು ವಾರಕ್ಕೆ ಚುನಾವಣೆ
ನಡೀಬೇಕು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಈಗ ಚುನಾವಣೆ ಮುಂದೂಡಿರೋದ್ರಿಂದ ಇನ್ಯಾರ ನಾಮಪತ್ರ ಹಾಕಿಸ್ಬೋದಾ ಅಂತ ಏನಾದರೂ ಅಂದ್ಕೊಂಡಿದ್ರೆ, ಇನ್ಯಾರು ನಾಮಪತ್ರ ಹಾಕೋಕ್ಕಾಗೋದಿಲ್ಲ, ನಾಮಪತ್ರ ಸಲ್ಲಿಕೆ ಪ್ರೋಸೆಸ್ಸು ಮುಗೀತು. ನಾಲ್ಕೇ ಜನ ಅಷ್ಟೇ ಇರಬೇಕು ನನ್ನ ಪ್ರಕಾರ. ನೀವು ಮತ್ತೆ ಯಾರು ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ಆ ನಾಲ್ಕು ಜನ ಇಟ್ಕೊಂಡು ಇವತ್ತೆಲ್ಲ ನಿಂತಿತ್ತು ಚುನಾವಣಾ ಪ್ರಕ್ರಿಯೆ, ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. ಒಂದು ಗಂಟೆಯಿಂದ ಇವತ್ತು ಸ್ಟಾಪ್ ಆಯ್ತಲ್ಲ, ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲೂ ಬರಲಿಲ್ವಾ, ಇನ್ನೂ ಕಂಟಿನ್ಯೂ ಆಗುತ್ತೆ. ಇದೇ ಲೀಗಲ್ಲು ಹಂಗೇನಾದ್ರು ಇದೇ ತಮಾಷೆ ಅಂದ್ಕೊಂಡು ಹೋದರೆ, ಎ ಡಿ ಸಿ ಅವರು ಸಹಕಾರಿ ಇಲಾಖೆಯ ಏನು ಒಂದು ನಿಲುವಳಿ ಇದೆಯಲ್ಲ, ರೆಕಾರ್ಡ್ ಇದೆಯಲ್ಲ ಚುನಾವಣಾ ಪ್ರೋಸೆಸ್ಸು, ಅದನ್ನು ತೆಗೆದುಕೊಂಡು ಅವರು ಒಂದು ಆದೇಶ ಮಾಡ್ಬೋದು ಅಂತ ಅನಿಸುತ್ತೆ ನಮ್ಮ ಪ್ರಕಾರ. ಇದಿಷ್ಟು ವಿಚಾರ ಆಗಿದೆ. ಏನಿದೆ ಚುನಾವಣೆ ಬಗ್ಗೆ ಮತ್ತು ಇನ್ನೊಂದು, ಮಾಧ್ಯಮದವ್ರು ಒಳಗೆ ಬಿಡಲಿಲ್ವಂತೆ ಹೋಗತ್ತಾಗಿ, ಇದೊಂದು ಮಣೆ ಬರ. ಮಾಧ್ಯಮದವ್ರು ಒಳಗೆ ಬಿಡಲ್ಲ, ಮೊದಲೆಲ್ಲ ಬಿಡ್ತಿದ್ರಪ್ಪ ನಗರಸಭೆಯಿಂದ ಎಲ್ಲ ಒಂದು 10-12 ವರ್ಷದಿಂದ ಬಿಡ್ತಿದ್ರು, ನಾವು ಹೋಯ್ತಿದ್ದೋ. ಇತ್ತೀಚೆಗೆ ಒಳ್ಳೆ ನಮ್ಮನ್ನೆಲ್ಲ ಅಂಥದ್ದು ನಾಯಿ ಸಾಕುವ ನಾಯಿ ಅಂತಾರಲ್ಲ ಮಾಧ್ಯಮದವರು, ಎಂಥದ್ದು ನಾಯಿ ಅಂತಾರಲ್ಲ ಹಂಗೆ, ನೀವು ನಾಯಿಗಳ ಥರ ಕಾಯ್ತಾರಿ ಅಂತ ಅಂತಾರೆ ನಮ್ಮನ್ನ. ಎಂಥ ನಾಯಿ ನಾವು ಮಾಧ್ಯಮಗಳು, ಇದೆಂಥದ್ದು ನಾಯಿ ಅಂತಾರೆ ನಮ್ಮನ್ನ. ಒಂದು ಪೆನ್ನು, ಇನ್ನೊಂದು ನಾಯಿ, ಟೈಟ್ಲ್ ಕೊಟ್ಟಿದ್ದಾರೆ, ಅದೇ ಪ್ರಕಾರ ಅವ್ರನ್ನ ಕಾಯಿಸ್ತಿರ್ತಾರೆ. ಪಾಪ ಅವ್ರ ನಾಯಿಗಳೆಲ್ಲ ಸುದ್ದಿಗೋಸ್ಕರ ಹೋಗಿರ್ತಾರೆ, ಬಟ್ ಕೆಲವು ಸಂದರ್ಭಗಳು ಈ ಥರ ಮುಜುಗರ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ತೀವ್ರ ಕುತೂಹಲ ಕೆಳಿಸಿದ್ದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆ ಯಾವುದೇ ಕಾರಣಕ್ಕೂ ನಡೆಯಲಿಲ್ಲ. ಕೋರಂ ಕೊರತೆ ಕಾಡಿದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಚುನಾವಣೆಯನ್ನು ಮುಂದೂಡಲಾಯಿತು. ನಾಮಪತ್ರ ಸಲ್ಲಿಸಿ ಚುನಾವಣೆ ಪ್ರಕ್ರಿಯೆಯಲ್ಲಿ ನಿರ್ದೇಶಕರು ಪಾಲ್ಗೊಳ್ಳದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆಯಿತು. ಒಟ್ಟು 12 ಜನ ನಿರ್ದೇಶಕರು, ಒಬ್ಬರು ನಾಮನಿರ್ದೇಶಿತ ಸದಸ್ಯ, 4 ಸರ್ಕಾರಿ ಅಧಿಕಾರಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಒಟ್ಟು 17 ಮತಗಳ ಪೈಕಿ 8 ಮತಗಳ ಕೋರಂ ಬೇಕಿತ್ತು. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಅಂತ ಚುನಾವಣಾಧಿಕಾರಿ ನಾಗರಾಜು ಸುದ್ದಿಗಾರರಿಗೆ ತಿಳಿಸಿದರು. ಚುನಾವಣಾ ಪ್ರಕ್ರಿಯೆ ಆರಂಭವಾದಾಗ 4 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು. JDSನಿಂದ 3 ಮಂದಿ ಹಾಗೂ ಕಾಂಗ್ರೆಸ್ನಿಂದ ಓರ್ವ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದರು. ಆದರೆ ಮಧ್ಯಾಹ್ನ 1 ಗಂಟೆಗೆ ಚುನಾವಣಾ ಸಭೆ ನಡೆಯಬೇಕಾಗಿತ್ತು. ಆದರೆ ಈ ಸಭೆಯಲ್ಲಿ ಯಾರೊಬ್ಬರೂ ಪಾಲ್ಗೊಳ್ಳಲಿಲ್ಲ. ಇದರ ಜೊತೆಗೆ ಇಬ್ಬರು ಸದಸ್ಯರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಆದೇಶ ಹೊರಬಿತ್ತು. ಸಭೆಗೆ ನಿಗದಿತವಾದಂಥ ಕೋರಮ್ಮು ಅಂದರೆ ಒಟ್ಟು ನಮ್ಮಲ್ಲಿ 17 ಜನ ಸದಸ್ಯರಿದ್ದಾರೆ, ನಾಮನಿರ್ದೇಶಿತ ಸದಸ್ಯರು ಮತ್ತು ಸರ್ಕಾರದ ಪ್ರತಿನಿಧಿ ಅಧಿಕಾರಿಗಳು ಎಲ್ಲವೂ ಸೇರಿ, ಅದರಲ್ಲಿ ನನಗೆ ಮಧ್ಯದಲ್ಲಿ ಸುಮಾರು 12:30 ನಮ್ಮ ಮಂಡ್ಯ ತಾಲೂಕಿನ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿಯವರು ಇಬ್ಬರು ಸದಸ್ಯರನ್ನು ಅನರ್ಹತೆ ಮಾಡಿರುವಂಥ ಒಂದು ಲಿಖಿತ ಆದೇಶಗಳನ್ನ ಸರ್ಟಿಫೈಡ್ ಕಾಪೀಸ್ನ ತಂದು ನನಗೆ ಕೊಟ್ಟಿದ್ದರು. ಅದರಂತೆ 12 ಜನ ಚುನಾಯಿತ ಸದಸ್ಯರಲ್ಲಿ ಇಬ್ಬರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ, ಅಂದರೆ ಯಾವುದೇ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ಸಭೆಯಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಅವರು ಮಧ್ಯಂತರ ಆದೇಶ ಮಾಡಿ ನಿರ್ಬಂಧ ವಿಧಿಸಿದ್ದಾರೆ. ಹಾಗಾಗಿ ನಮಗೆ ಕೋರಮ್ಮು ಒಟ್ಟು 8 ಅಗತ್ಯ ಇತ್ತು, ಅದರಲ್ಲಿ 2 ಹೋದರೆ. ಸೊ ಅದರಲ್ಲಿ ಒಬ್ಬರು ಮಾತ್ರ ಸದಸ್ಯರು ಹಾಜರಾಗಿದ್ದರಿಂದ ಇವತ್ತಿನ ಚುನಾವಣಾ ಸಭೆಯನ್ನು ನಾವು ಮುಂದೂಡಿದ್ದೇವೆ. ನಿಯಮದಂತೆ ಇವತ್ತಿನಿಂದ 1 ವಾರದೊಳಗಡೆ ಆ ಒಂದು ಚುನಾವಣಾ ಸಭೆಯನ್ನು ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದ ಮುಂದಕ್ಕೆ ಮಾಡಲಿಕ್ಕೆ ಅಂತೇಳಿ ಕಾಯ್ದಿನಲ್ಲಿ ಮತ್ತು ನಿಯಮದಲ್ಲಿ ಅವಕಾಶ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಿರ್ದೇಶಕರಾದ ಡಾಲು ರವಿ ಅವರು ಪಾಲ್ಗೊಂಡಿದ್ದರು. ಅದ್ರ ಕಾರಣಗಳು ಅವ್ರುಗಳು ಕೊಡಬೇಕು, ಯಾಕೆಂದರೆ ನನಗೇನು ನೋಟಿಸ್ ಬಂದಿತ್ತು ಅದ್ರ ಪ್ರಕಾರ ನಾನು ಮೀಟಿಂಗ್ ಅಟೆಂಡ್ ಹಾಕಿ ನಾನು ಸೈನ್ ಹಾಕಿ ಆಚೆ ಬಂದಿದ್ದೀನಿ. ನಾನು ಪಕ್ಷ ಬದಲಾವಣೆ ಆದಾಗಲೂ ನಾನು ಬೋರೇಗೌಡ ಅದ್ರ ಮುಂಚೆನೂ ನಾನು ಬೋರೇಗೌಡರಿಗೆ ವೋಟ್ ಹಾಕ್ತೀನಿ ಅಂತ ನೇರವಾಗಿ ಹೇಳಿದ್ದೆ ನಾನು. ಹಾಗಾಗಿ ನಾನು ಅವ್ರ ಅರ್ಜಿ ಹಾಕು, ನಾನು ಅರ್ಜಿ ಹಾಕಲ್ಲ ಅಂತ ಹೇಳಿದ್ದೆ. ನೀವೇನು ನನ್ನ ಅರ್ಜಿ ಹಾಕ್ತಾರೆ ರವಿಯವರು ಆಸ್ಪಿರೆಂಟ್ ಹೇಳಿದರೆ, ಸೊ ಅದು ನಮ್ಮಲ್ಲಿ ನಾನು ಯಾಕೆ ನಾನು ಹಿಂದೆ ಅವ್ರ ಜೊತೆಲೇ ಗೆದ್ದಾಗಂಥ 3 ಜನ ಇದ್ದಾಗಲೂ ನಾವು ಒಟ್ಟಿಗೆ ಇದ್ದಿದ್ದಂತ. ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದರು. ಚುನಾವಣೆ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಲಾಗಿತ್ತು, ಮಾಧ್ಯಮದವರನ್ನು ಒಳಗಡೆ ಬಿಟ್ಟಿರಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ದೇಶದ ರೈತರ ಬಲವರ್ಧನೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ. ರೈತರು ಸದೃಢರಾಗದಿದ್ದರೆ ದೇಶ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಅಂತ ರಾಜ್ಯ ದರ್ಜೆ ಸಚಿವರು ಹಾಗೂ ಇಂಧನ ಮತ್ತು ಬೃಹತ್ ಕೈಗಾರಿಕೆಗಳ ರಾಜ್ಯ ಸಚಿವರಾದ ಕೃಷಲ್ ಪಾಲ್ ಗುರ್ಜಾರ್ ಶ್ರೀರಂಗಪಟ್ಟಣದಲ್ಲಿ ಅಭಿಪ್ರಾಯಪಟ್ಟರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ TAPCMA ಸಭಾಂಗಣದಲ್ಲಿ ನಡೆದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಫಲಾನುಭವಿಗಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ರಾಜ್ಯ ಸಚಿವರಾದ ಕೃಷನ್ ಪಾಲ್ ಗುರ್ಜನ್ ರವರು 2019 ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದು
ವರ್ಷದಲ್ಲಿ ಮೂರು ಕಂತುಗಳಲ್ಲಿ 2000 ಹಣವನ್ನು ನೇರವಾಗಿ ಜಮೆ ಮಾಡಲಾಗುತ್ತಿದೆ. ಇದುವರೆಗೆ ದೇಶದಲ್ಲಿ 12 ಕೋಟಿ ರೈತರಿಗೆ 4 ಲಕ್ಷ ಕೋಟಿ ಹಣವನ್ನು ಜಮೆ ಮಾಡಲಾಗಿದೆ ಎಂದರು. ಮಂಡ್ಯ ಜಿಲ್ಲೆಯಲ್ಲಿ 2,50,000 ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 1,064 ಕುಟುಂಬಗಳು ಸಹ ಈ ಯೋಜನೆಯ ಫಲಾನುಭವಿಯಾಗಿದ್ದಾರೆ ಎಂದು ಫಸಲ್ ಬಿಮಾ ಯೋಜನೆ, ಆತ್ಮನಿರ್ಭರ್ ಸೇರಿದಂತೆ ಇನ್ನಿತರ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. सीधा भेजने का काम शुरू किया. अगर ये किस्तों में ऐसे पूरे देश में 11 करोड़ किसानों के खाते में 2 लाख करोड़ से ज्यादा पैसा उनके खातों में भेजा गया. हमारी बीजेपी की बोबोई सरकार ने भी साल में 4,000 रुपए सीधा किसानों के खाते में भेजने की शुरुआत की. कुल मिला के मोदी 6,000 की सरकार 4,000-10,000 रुपए साल में 4 किस्तों में किसानों के खाते में भेजना शुरू किया. मांडिया जिले में 2.5 लाख किसानों के खाते में, जो मेरी भी लाभार्थी है वो 2.5 लाख किसान है, और रंगापट्टनम जो बात का है इसमें 24,500 किसानों के खाते में पैसा भेजा जा रहा. दूसरी बात मैं कहना चाहता हूँ, ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ ಹಾಗೂ ಫಸಲ್ ಬಿಮಾ ಯೋಜನೆ ಫಲಾನುಭವಿಗಳಾದ ತಮ್ಮಣ್ಣಗೌಡ ಹಾಗೂ ಜಯರಾಮಗೌಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕಿಸಾನ್ಯಾತಿಯಲ್ಲಿ ನಮಗೆ ತುಂಬ ಅನುಕೂಲ ಆಗಿದೆ. ಆದರೆ ಇತ್ತೀಚೆಗೆ ಒಂದು ಲೋನ್ ತಗಬೇಕು ಅಂದ್ರೆ 2,000 ರೂಪಾಯಿ ನಿಲ್ದಾಣ ಕಟ್ಟಬೇಕು 5 ರಿಟರ್ನ್. ಆ ಉದ್ದೇಶಕ್ಕೆ ಈಗ ನಮಗೆ 5 ರಿಟರ್ನ್ ಕಟ್ಟಿನ ಉದ್ದೇಶಕ್ಕೋಸ್ಕರ ನಮಗೆ ಕಿಸಾನ್ ಯೋಜನೆ ಬರ್ತಾ ಇಲ್ಲ. ಅದಕ್ಕೆ ಏಕೆಂದ್ರೆ ಸರ್ ಕಿಸಾನ್ ಯೋಜನೆಗೆ ನಮಗೆ ಒಂದು ಪ್ಯಾಕ್ ಹೌಸ್ ಕೊಟ್ಟವ್ರೆ. ಪ್ಯಾಕ್ ಹೌಸ್ನಲ್ಲಿ ನಾವು ಬಾಳೆಹಣ್ಣು, ಬಾಳೆಕಾಯಿ ಸಂಗ್ರಹಣೆ ಮಾಡಿ ಹಣ್ಣು ಮಾಡ್ತಾಯಿದ್ದೀವಿ. ಸಪೋಟ ಆಮೇಲೆ ತರಕಾರಿಗಳು ಸಂಗ್ರಹ NHM ನಮಗೆ ವರ್ಗಾವಣೆ ಆಗಿರೋದು ಪ್ಯಾಕ್ ಹೌಸ್ ಅಂದ್ಬಿಟ್ಟು. ಹನಿ ನೀರಾವರಿ ಇನ್ಕೆ ಭಾಗ ಪ್ಯಾಕ್ ಹೌಸ್ ಬನಾನೆಕ್ಕೆ ಯೋಜನೆ. ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿ ನಂದೀಶ್, ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಅಶೋಕ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಅಧಿಕಾರಿ ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಕರ್ನಾಟಕ ಶ್ರಮಿಕ ಶಕ್ತಿ ಹಾಗೂ ಗುತ್ತಿಗೆ ಅಸಂಘಟಿತ ಮತ್ತು ಅಭದ್ರ ಕಾರ್ಮಿಕರ ಫೆಡರೇಷನ್ ಆಫ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ಅನ್ನಭಾಗ್ಯಕ್ಕೆ 10 ವರ್ಷದ ಹಿನ್ನೆಲೆಯಲ್ಲಿ ಲೋಡಿಂಗ್ ಕಾರ್ಮಿಕರ ದಶಮಾನೋತ್ಸವ ಹಾಗೂ ಶ್ರಮಿಕರ ಅಕ್ಕೋತ್ತಾಯ ಸಮಾವೇಶವನ್ನು ಜುಲೈ 10 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಜನಶಕ್ತಿಯ ರಾಜ್ಯ ಕಾರ್ಯದರ್ಶಿ ಪೂರ್ಣಿಮಾ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೂರ್ಣಿಮಾ ಅವರು, ಅನ್ನಭಾಗ್ಯ ಯೋಜನೆ ಜಾರಿ ಮಾಡುವ ಹಮಾಲಿ ಕಾರ್ಮಿಕರಿಗೆ ಯಾವುದೇ ಸರ್ಕಾರ ಅಧಿಕಾರಿಗಳು ಗುತ್ತಿಗೆದಾರರು ಕಿರುಕುಳ ಕೆಲಸದಿಂದ ಕಿತ್ತುಹಾಕುವುದು ತಪ್ಪಿಸಲು ಕೆಲಸದ ಭದ್ರತೆ ನೀಡಬೇಕು. ಕಾರ್ಮಿಕ ವಿರೋಧಿಯಾದ 8 ಗಂಟೆಗಳ ಕೆಲಸದ ಅವಧಿಯನ್ನು 12 ಗಂಟೆಗೆ ಹೆಚ್ಚಿದ ಆದೇಶವನ್ನು ಈ ಕೂಡಲೇ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದರು. ಸರ್ಕಾರ ನಮಗೆ ಹೆಚ್ಚಿನ 10 ಕೆಜಿ ಮಾಡಿದರೆ ನಮ್ಮ ಕೂಲಿನು ಹೆಚ್ಚಳ ಆಯ್ತಿತ್ತು, ನಮಗೆ ಸಂಭ್ರಮದ ಜೊತೆಗೆ ನಮಗೂ ಸಂತೋಷ ಆಚರಣೆ ಮಾಡ್ಬೋದಿತ್ತು. ಆದರೆ ಈಗ 5 ಕೆಜಿ ಮಾಡಿದ್ರಿಂದ ನಮಗೂ ಸ್ವಲ್ಪ ತೊಂದರೆ ಆಗಿದೆ. 10 ಕೆಜಿ ಮಾಡಬೇಕು ಈ ಸರ್ಕಾರ. ಮತ್ತು ASFPF ಕಟ್ಟೋ ಅಂಥ ಟೆಂಡರ್ದಾರ್ಗಳು ಸರ್ಕಾರದಿಂದ ಆದೇಶ ಆಗಿದ್ದರೂ ಕೂಡ ನಮಗೆ ಕಟ್ಟಿಕೊಡ್ತಾ ಇಲ್ಲ. ಕೆಲಸ ಜಾಗದಲ್ಲೇ ನಮಗೆ ಭದ್ರತೆ ಬೇಕು. ಈಗ ನಾವು ಕೂಲಿ ಕೇಳಕ್ಕೆ ಹೋಯ್ತು ಅಂತಂದರೆ ನೀವು ಬೇಡಿಕೆ ಬೇಡ ಹೋಗಪ್ಪ, ನಾವು ಬೇರೆಯವ್ರ ಕೈಯಿಂದ ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ. ಅಮಾರಿ ಕಾರ್ಮಿಕರ ಕೆಲಸದ ಭದ್ರತೆ ಮತ್ತು ಸಂಬಳ ಭದ್ರತೆಗಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ಅಮಾರಿ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಅನ್ನಭಾಗ್ಯ ಜಾರಿ ಮಾಡುವ ಅಮಾರಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ನಿಯಮಗಳಿಗೆ ಅನುಗುಣವಾಗಿ ಪ್ರತಿ ವರ್ಷ ಕೂಲಿ ದರ ಹೆಚ್ಚಿಸಲು ಸಮಗ್ರ ನಿಯಮ ರೂಪಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀತಿಯನ್ನು ಜಾರಿಗೆ ತರಬೇಕು. ಎಲ್ಲ ಗುತ್ತಿಗೆ ಅಸಂಘಟಿತ ಮತ್ತು ಅಭದ್ರಿತ ಕಾರ್ಮಿಕರಿಗೆ ಕನಿಷ್ಠ 30,000 ವೇತನ ಹಾಗೂ ಉದ್ಯೋಗ ಭದ್ರತೆಯನ್ನು ಖಾತ್ರಿಗೊಳಿಸಿ ನೀತಿ ರೂಪಿಸಬೇಕು ಅಂತ ಆಗ್ರಹಿಸಿದರು. ಸೊ 10 ವರ್ಷದ ಈ ಒಂದು ಯೋಜನೆ ತುಂಬ ಪ್ರಯೋಜನಕಾರಿಯಾಗಿ ಪರಿಣಾಮಕಾರಿಯಾಗಿ ಸಕ್ಸಸ್ ಆಗೋದಕ್ಕೆ ಅದರ ಹಿಂದೆ ದುಡಿದಂಥ ಕೈಗಳನ್ನು ಮರೀತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಎನ್ನುವಂಥದ್ದು ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಂದ ಹಲವಾರು ರೀತಿಯಲ್ಲಿ ಸುದ್ದಿ ಆಗ್ತಾ ಬರ್ತಾ ಇದೆ. ಆದರೆ ಆ ಅನ್ನಭಾಗ್ಯ ಯೋಜನೆಯನ್ನು ಪ್ರತಿಯೊಬ್ಬ ಗೋಷ್ಠಿಯಲ್ಲಿ ಕರ್ನಾಟಕ ಶ್ರಮಿಕ ಶಕ್ತಿಯ ಜಿಲ್ಲಾಧ್ಯಕ್ಷರಾದ ಬಿ ಕೃಷ್ಣಪ್ಪ, ಸಿದ್ದರಾಜು, ಮೊಗಣ್ಣ, ಮಹೇಶ ಸೇರಿದಂತೆ ಇತರರಿದ್ದರು. ಮೈತ್ರಿ ಗೃಹ ನಿರ್ಮಾಣ ಸಹಕಾರ ಸಂಸ್ಥೆ ಮಂಡ್ಯ ಆಯೋಜಿಸುವ ಸತ್ಯಶೋಧನ ರಂಗ ಸಮುದಾಯದ ಗೂಡು ಹಾಗೂ ಜನಮನದಾಟ ರಂಗ ತಂಡ ಅಭಿನಯಿಸುವ ರೊಟ್ಟಿಗಾಗಿ ಇಷ್ಟೆಲ್ಲ ನಾಟಕ ಪ್ರದರ್ಶನವು ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ನಡೆಯಿತು. ಒಂದು ಒಳ್ಳೆ ಅರ್ಥಪೂರ್ಣವಾದಂತಹ ಒಂದು ರಂಗ ಪ್ರಯೋಗ. ಪಿ ಲಂಕೇಶ್ ಅವರು ಈ ನಾಟಕವನ್ನು ಬರೆದಿರುವಂಥದ್ದು. ಡಾಕ್ಟರ್ ಗಣೇಶ್ ಹೆಗ್ಗೂಡು ಅಂತೇಳಿ ಸೀನಿಯರ್ ಡೈರೆಕ್ಟರ್ ಅವರು ಆ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಅತ್ಯುತ್ತಮವಾದಂಥ ಒಂದು ಸಂದೇಶವನ್ನು ಕೊಡುವಂತಹ ನಾಟಕ. ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿತ್ತು, ಮನ ಕಲಕುವಂತಿತ್ತು. ಸಾಕಷ್ಟು ಆಸಕ್ತರು, ಕಲಾಸಕ್ತರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿವೇಕಾನಂದ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ನಡೆದ
ವಿಶೇಷ ರಂಗ ಪ್ರಯೋಗವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಯುವ ಮುಖಂಡರಾದ ತಗ್ಗಳ್ಳಿ ವೆಂಕಟೇಶ್ ಅವರು ಗಿಟಾರ್ ಬಾರಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಾಟಕಗಳಿಂದ ಸಾಮಾಜಿಕ ಬದಲಾವಣೆಯಾಗುತ್ತದೆ, ವ್ಯಕ್ತಿತ್ವ ವಿಕಸನವಾಗುತ್ತದೆ, ನಾಟಕಗಳಿಂದ ಸಮಾಜದಲ್ಲಿ ಅತ್ಯುತ್ತಮ ಸಂದೇಶ ರವಾನೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಮೈತ್ರಿ ಗೃಹ ನಿರ್ಮಾಣ ಸಹಕಾರ ಸಂಸ್ಥೆ ಮತ್ತು ಇನ್ನಿತರ ಸಂಘಟನೆಗಳು ಆಯೋಜಿಸಿರುವ ರಂಗ ಪ್ರಯೋಗ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿದರು. ಏನು ಸತ್ಯಸೋಧನ ರಂಗ ಸಮುದಾಯ ಕೋಡ್ನವರು ವೃತ್ತಿಯ ಸಲುವಾಗಿ ಇಷ್ಟೆಲ್ಲ ಎಂಬ ಒಂದು ನಮ್ಮ ಪಿ ಲಂಕೇಶ್ವರವರು ಬರೆದಿರತಕ್ಕಂಥ ಕಥೆಗಳು ವೃತ್ತಿ ಅಧಿಕಾರಿಗಳು ಹಾಗೂ ಕೆಲಸವ ಎಂಬ ಎರಡು ಕಥೆಗಳನ್ನು ಆಧರಿಸಿ ಅದರಲ್ಲಿ ಬರ್ತಕ್ಕಂಥ ಕೆಲವು ಮುಖ್ಯ ಅಂಶಗಳನ್ನು ಒಳಗೊಂಡಂತೆ ವೃತ್ತಿಯ ಸಲುವಾಗಿ ಇಷ್ಟೆಲ್ಲ ಎಂಬ ನಾಟಕವನ್ನು ರಚನೆ ಮಾಡಿ ಕೆಳಗೆ ಹಲವಾರು ಕಡೆ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ದಿವಸ ನಮ್ಮ ಮಂಡ್ಯದಲ್ಲಿ ನಮ್ಮ ಶಶಿಯಪ್ಪರು ಅವರು ಮತ್ತು ನಮ್ಮ ಗೆಳೆಯ ಮಂಗಳ ಲಂಕೇಶ್ವರ ಅವರ ಸಹಕಾರದೊಡನೆ ಮತ್ತು ನಮ್ಮ ಪರಶುಮೂರ್ತಿಯವರ ಸಹಕಾರದೊಡನೆ ಎಲ್ಲ ಗೆಳೆಯರ ಸಹಕಾರದೊಡನೆ ಇವತ್ತು ನಮ್ಮ ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರದರ್ಶನಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಮೊದಲಿಗೆ ನಾನು ನೆಲದನಿ ಬಳಗದ ಕಲಾಪೋಷಕರಾದ ಕೋಮಲ್ ಕುಮಾರ್ ಅವರು ಮಾತನಾಡಿ, ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ ನಾಟಕವನ್ನು ಪಿ ಲಂಕೇಶ್ ಅವರು ನಟಿಸಿದ್ದು, ಲಂಕೇಶ್ ಅವರ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಎನ್ನುವುದೇ ಒಂದು ರೋಚಕವಾಗಿದೆ. ಈ ನಾಟಕದಿಂದ ಉತ್ತಮ ಸಂದೇಶ ರವಾನೆಯಾಗಲಿದೆ ಎಂದು ಹೇಳಿದ ಅವರು, ನಾಟಕದ ನಿರ್ದೇಶಕರಾದ ಡಾಕ್ಟರ್ ಎಂ ಗಣೇಶ್ ಹೆಗ್ಗುಡ್ರವರು ಒಬ್ಬ ಸೃಜನಶೀಲ ನಿರ್ದೇಶಕ ಅಂತ ಹೇಳಿದರು. ರಂಗ ಪ್ರಯೋಗಕ್ಕೆ ತರ್ತಕ್ಕಂಥದ್ದು ಬಹಳ ಸವಾಲಿನ ಕೆಲಸ. ಅದರಲ್ಲೂ ಲಂಕೇಶ್ ಅಂತ ಸಮಾಜ ಮುಖ್ಯ ಪ್ರಗತಿಪರ ಚಿಂತಕರವರು ಈ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿದ್ದಂಥವ್ರು, ಅಂಥವರ ಜೀವಿತಾವಧಿನಲ್ಲಿ ಅಂಥವ್ರ ಜೊತೆ ನಾವಿದ್ದೋ ಅಂಥವ್ರ ನಾವು ನೋಡೋದು ಅಂತಕ್ಕಂಥದ್ದೇ ನಮಗೊಂದು ಹೆಮ್ಮೆಯ ಭಾವ ತರ್ತಕ್ಕಂಥ ವಿಚಾರ. ಅವ್ರಾಗ ಆಗಲಿಲ್ಲ ಅಂದ್ರೂ ಅವರ ವಿಚಾರಧಾರೆಗಳನ್ನ ಕೇಳ್ತಾ ಇದ್ದೋ ಅವರು ಅನುಸರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಲಂಕೇಶ್ವರ ಬಗ್ಗೆ ಹೇಳಿಕೊಂಡ್ರೆ ಇವತ್ತು ನಾಟಕ ಪ್ರಾರಂಭ ಮಾಡೋಕ್ಕಾಗೋದಿಲ್ಲ. ತಾವೆಲ್ಲರೂ ಸಹ ಬಹಳಷ್ಟು ಜನ ಇಲ್ಲಿ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥವರೇ ಬಹುತೇಕ ಜನ ಇದನ್ನ ಅಲ್ಲಿ ಬಂದಿರತಕ್ಕಂಥದ್ದು ನಾನು ಗಮನಿಸಿದಂತೆ. ಕಲಾವಿದರುಗಳಿದ್ರಿ, ಹೋರಾಟಗಾರರಿದ್ರಿ, ಬುದ್ಧಿಜೀವಿಗಳಿದ್ರಿ, ತಾವೆಲ್ಲರೂ ಸಹ ಲಂಕೇಶ್ವರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಾನು ಅವರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಾರೆ ಅವರ ಎರಡು ಕಥೆಗಳನ್ನು ಸಂಯೋಜಿಸಿ ಇದನ್ನ ಮೈತ್ರಿ ಗೃಹ ನಿರ್ಮಾಣ ಸಹಕಾರ ಸಂಸ್ಥೆಯ ಅಧ್ಯಕ್ಷರಾದ ಪರಶಿವಮೂರ್ತಿ ರಾವಣಿಯವರು ಮಾತನಾಡಿ, ನಮ್ಮ ಸಂಸ್ಥೆಯ ವತಿಯಿಂದ ಈ ನಾಟಕವನ್ನು ನಡೆಸಲು ಸಹಕಾರ ನೀಡಿದ್ದೇವೆ. ನಾಟಕಗಳು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಬೇಕು, ಈ ನಿಟ್ಟಿನಲ್ಲಿ ನಾವು ಮುಂದೆಯೂ ಸಹ ಸಹಕಾರ ನೀಡುತ್ತೇವೆ ಅಂತ ಹೇಳಿದರು. ಮೈತ್ರಿ ಗೃಹ ನಿರ್ಮಾಣ ಸಹಕಾರಕ್ಕೂ ಮತ್ತು ಈ ನಾಟಕಕ್ಕೂ ಏನಪ್ಪ ಸಂಬಂಧ ಅನ್ಕೊಳ್ಳೋದು ಸಹಜ ಆಗಿದೆ. 200 ಜನ ಪೇಪರ್ನೆಲ್ಲ ಬಂದಾಗ ಇದನ್ನೆಲ್ಲ ಕೇಳ್ತಾ ಇದ್ರು. ಬಟ್ ನಮ್ಮ ಸಂಸ್ಥೆ ಅಥವಾ ನಾನು ವೈಯಕ್ತಿಕವಾಗಿ ಶಶಿಯಪ್ಪರವ್ರ ಜೊತೆ ಕಳೆದ 10 ವರ್ಷಗಳ ಗೆಳೆತನ ಮತ್ತು ಒಂದು 4 ಅಥವಾ 5 ನಾಟಕಗಳನ್ನ ಈ ವೇದಿಕೆ ಮೇಲೆ ಪ್ರತಿ ವರ್ಷ ಜನಮನದಾಟ ಮತ್ತು ಗಣೇಶ್ ಸರ್ನು ಸಹ ನನಗೆ ಪರಿಚಯ ಇವರಿಂದ. ಹಾಗಾಗಿ ಈ ತಂಡ ಬಂದಾಗ ನಾವೇನಾದರೂ ಮಾಡಬೇಕು ಮಂಡ್ಯದಲ್ಲಿ ಅಂತ ಅನಿಸೆ ಅನಿಸುತ್ತೆ. ಆ ಉದ್ದೇಶಕ್ಕೋಸ್ಕರ ನಾನು ಇಲ್ಲ ಗಣೇಶ್ ಮಾಸ್ಟರ್ನಾದರೆ ತರುವಾಯ ಪಿ ಲಂಕೇಶ್ವರ ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ ವಿಶೇಷ ರಂಗ ಪ್ರಯೋಗ ಗಮನ ಸೆಳೆಯಿತು. ಇದೊಂದು ವಿಶಿಷ್ಟ ಪ್ರಯೋಗವಾಗಿದ್ದು ವಿಶೇಷವಾದ ಬೆಳಕು, ವಿಶೇಷ ಸಂಗೀತ ಪ್ರೇಕ್ಷಕರ ಗಮನ ಸೆಳೆಯಿತು. ಒಂದು ರೊಟ್ಟಿಗಾಗಿ ಏನೆಲ್ಲ ಅವಾಂತರಗಳು ನಡೆಯುತ್ತದೆ ಎಂಬ ವಿಶೇಷ ಸಂದೇಶವನ್ನು ಈ ನಾಟಕ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಯಿತು. ನಿರ್ದೇಶಕ ಡಾಕ್ಟರ್ ಎಂ ಗಣೇಶ್ ಹೆಗ್ಗುಡ್ರವರು ಈ ನಾಟಕವನ್ನು ನಿರ್ದೇಶನ ಮಾಡಿದರು. ಪಿ ಲಂಕೇಶ್ವರ ರೊಟ್ಟಿ ಮತ್ತು ಅಧಿಕಾರಿಗಳು ಮತ್ತು ಕೆಲಸದವ ಕಥೆಗಳ ಆಧರಿಸಿ ಈ ಆಪ್ತ ರಂಗ ಪ್ರಯೋಗ ನಡೆಯಿತು. ಹಿರಿಯ ಅಧಿಕಾರಿ 4 ವರ್ಷ ಗಂಧದಂಡೆ ಕಾರ್ಖಾನೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದುದನ್ನು ಬಿಟ್ಟರೆ ಇಬ್ಬರೂ ತಮ್ಮ ಜೀವನದ ಬಹುಪಾಲು ವರ್ಷಗಳನ್ನ ವಿಧಾನಸೌಧದ ಯೋಜನಾ ಇಲಾಖೆಯಲ್ಲಿ ಕಳೆದಿದ್ದಾರೆ. ಪ್ರತಿ ವರ್ಷ ನೆಲದನಿ ಬಳಗದ ಮಂಗಲ ಯೋಗೀಶ್, ಕಲಾಪೋಷಕರಾದ ಶಶಿ ಅಪೂರ್ವ, ನೆಲದನಿ ಬಳಗದ ನಿರ್ದೇಶಕರಾದ ಸುನೀತಾ ಲಂಕೇಶ್ ಸೇರಿದಂತೆ ಇತರರಿದ್ದರು. ಕಣ್ಣು ಮುಚ್ಚಿದೊಡನೆ ಆತ ಪ್ರತ್ಯಕ್ಷ
ಅಂಗಿ, ತೊಡೆ ಮುಚ್ಚದ ಪಂಚೆ, ಮಸಿದೆಯ ಅವನ ಕಣ್ಣು, ಮದುರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ರವರು ಮನ್ಮೂಲ್ನ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾಗಿರುವ ಕದಲೂರು ರಾಮಕೃಷ್ಣ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕದಲೂರು ರಾಮಕೃಷ್ಣ ವಿರುದ್ಧ ಹರಿಹಾಯ್ದಿರುವ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರೀಶ್ ರವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ತುಂಬ ಶೋಚನೀಯ ಸ್ಥಿತಿಯನ್ನು ಅನುಭವಿಸಿತ್ತು. ಈ ಹಿಂದೆ ಕದಲೂರು ರಾಮಕೃಷ್ಣರವರು ಮನ್ಮೂಲ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಮೆಗಾ ಡೈರಿ ಹಗರಣ ನಡೆದಿತ್ತು. ಜೊತೆಗೆ ನೇಮಕಾತಿಯಲ್ಲೂ ಕೂಡ ಅಕ್ರಮ ನೇಮಕಾತಿ ಮಾಡಿಕೊಂಡ ಸಂದರ್ಭದಲ್ಲಿ ಕೂಡ ಕದಲೂರು ರಾಮಕೃಷ್ಣರವರೇ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರು ತಮ್ಮ ಅವಧಿಯಲ್ಲಿ ನೇಮಕಾತಿ ವಿಷಯದಲ್ಲಿ ತಮ್ಮ ಅಳಿಯನ ಅಕ್ಕನ ಮಗ ಅಶೋಕ್ ಹಾಗೂ ಪಕ್ಕದ ಗ್ರಾಮದ ಕಾರ್ತಿಕ್ ಎಂಬ ಯುವಕನಿಗೆ ನಕಲಿ ಮಾಸ್ ಕಾರ್ಡ್ ಸೃಷ್ಟಿಸಿ ಹುದ್ದಿಯನ್ನು ನೀಡಲಾಗಿತ್ತು ಅಂತ ಆರೋಪಿಸಿದರು. ಈ ದಿನ ಏನು ಕ್ಯಾಬಿನೆಟ್ ನಾಮಿನಿ ಸರ್ಕಾರ ನಾಮ ನಿರ್ದೇಶನ ಇದೆಯೋ ಅದನ್ನು ಕೂಡ ಕದಲೂರು ರಾಮಕೃಷ್ಣ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದೆ. ದಯಮಾಡಿ ನಾನು ನಮ್ಮ ಶಾಸಕರು ಮತ್ತು ಕಾಂಗ್ರೆಸ್ ವರಿಷ್ಠರಿಗೆ ಕೇಳ್ಕೋದಿಷ್ಟೇ, ಹಿಂದೆ ರಾಮಕೃಷ್ಣ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಹಗರಣಗಳು ಏನಂದರೆ ಅವರ ಅಳಿಯನ ಅಕ್ಕನ ಮಗನಿಗಾರು ಅಶೋಕ್ ಅಂತೇಳಿ ಅವನೊಬ್ಬ ಮತ್ತು ಇನ್ನೊಬ್ಬ ಕಾರ್ತಿಕ್ ಅನ್ನೋ ಹುಡುಗರಿಗೆ ನಕಲಿ ಮಾಸ್ಕ್ಗಳು ಕೊಟ್ಟು ಅವನ ವೃತ್ತಿಗೆ ಸೇರಿಸಿದರು ಕೆಎಂಎಫ್ಲ್ಲಿ. ಆ ತನಿಖೆ ಹಂತದಲ್ಲಿ ಅವರಿಬ್ಬರು ಕೂಡ ಕೆಲಸ ಬಿಟ್ಟೋದ್ರು. ಅದು ಅಧ್ಯಕ್ಷರ ಗಮನಕ್ಕೆ ಬರದೆ ಮಾಡೋಕ್ಕಾಗಲ್ಲ. ಅಧ್ಯಕ್ಷರು ರಿಲೇಷನ್ನು ಅವರೇ ಅದನ್ನು ನಕಲಿ ಮಾಡಿಸಿ ಅವರು ಉದ್ಯಾನ ಕುಡಿಸಿದರು. ಮತ್ತು ಏನೀಗ ಎಪ್ಪತ್ತೆರಡು ಕೋಟಿ ಹಗರಣ ನಮ್ಮ ಹೈಕೋರ್ಟಲ್ಲಿ ರಿಕವರಿಗೆ ಹಾಕಿದರೋ ಅದು ಕೂಡ ಇವರು ಅಧ್ಯಕ್ಷರ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಮೆಗಾಡೇರಿ ಹಗರಣದ ತನಿಖೆ ಪ್ರಾರಂಭವಾಗುತ್ತಿದ್ದಂತೆ ಈ ಇಬ್ಬರು ಅಲ್ಲಿಂದ ಕೆಲಸ ಬಿಟ್ಟು ಹೋದರು. ಕದಲೂರು ರಾಮಕೃಷ್ಣರವರು ಮೆಗಾಡೇರಿ ವಿಷಯದಲ್ಲಿ ಅಂದಿನ ಆಡಳಿತ ಮಂಡಳಿಗೆ 72 ಕೋಟಿ ಹಣವನ್ನು ಮರುಪಾವತಿ ಮಾಡಬೇಕೆಂದು ನ್ಯಾಯಾಲಯ ಆದೇಶ ಮಾಡಿತ್ತು. ಆ ಪ್ರಕರಣ ಇನ್ನೂ ಕೂಡ ಮುಗಿದಿಲ್ಲ. ಮತ್ತೆ ಇವರು ಮುನ್ಮುರಿಗೆ ನಾಮ ನಿರ್ದೇಶಕ ಸದಸ್ಯರಾಗಿ ಹೋಗಿದ್ದಾರೆ. ನೈತಿಕತೆ ಇದ್ದರೆ ಅವರು ಹೋಗುತ್ತಿರಲಿಲ್ಲ ಅಂತ ಆಪಾದಿಸಿದರು. ಇಷ್ಟೆಲ್ಲ ಹಗರಣ ಇದ್ರು ಕೂಡ ಮತ್ತೆ ಅವ್ರಿಗೆ ಕೂಡ ನಾಮಿನಿ ಕೊಟ್ಟಿರೋದು ನಿಜಕ್ಕೂ ಇದು ಶೋಚನೀಯ. ಯಾಕಂದರೆ ಈಗಾಗಲೇ ಕೆ ಪಿ ಸಿ ಸಿ ಸದಸ್ಯರಾಗಿದ್ದಾರೆ ಮತ್ತು ಮದ್ದೂರು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದಾರೆ. ಇದನ್ನು ಕೂಡ ಆ ಮನೆಗೆ ಕೊಟ್ಟರೆ ಎಲ್ಲ ಅಧಿಕಾರನೂ ಆ ಮನೆಗೆ ಸೀಮಿತವಾಗಿಟ್ಟರೆ ಬಾಕಿ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಸುಮಾರು ಜನ ಹಿರಿಯರಿದ್ದಾರೆ, ಕಾಂಗ್ರೆಸ್ಗೋಸ್ಕರ ದುಡಿದಿರಿದ್ದಾರೆ, ಅವ್ರು ಕೊಡಲಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಮತ್ತು ಇನ್ನೊಂದು ದಯಮಾಡಿ ಕೇಳ್ಕೋದೇನೆಂದರೆ ಅವರು ಆಲ್ರೆಡಿ ಕೆ ಎಂ ಎಫ್ ಚುನಾವಣೆಯಲ್ಲಿ ಸೋಲ್ಕೊಂಡಿದ್ದಾರೆ. ಒಬ್ಬ ಅಧ್ಯಕ್ಷ ಆಗಿದ್ರು ಕೂಡ ಮತ್ತೆ ಬಂದಂಥ ಚುನಾವಣೆಯಲ್ಲಿ ಸೋತಿದ್ದಾರೆ. ಅದು ರೂಪ ಅನ್ನೋ ಹುಡುಗಿ ಮೇಲೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ಯಾವುದೋ ಒಂದು ಡೈರಿಯಲ್ಲಿ ಸೆಕ್ರೆಟರಿ ಹುದ್ದೆ ಮಾಡ್ಕೊಂಡಿದ್ದಂಥ ಹುಡುಗಿ, ಆ ಹುಡುಗಿ ಮುಂಚೆನೂ ಕೂಡ ಇವರು ಸೋತಿದ್ದಾರೆ. ಯಾಕೆಂದರೆ ಜನ ಇವ್ರು ಫಿಲ್ಲಲಾದಂಥ ಹಗರಣಗಳನ್ನು ಜನಕ್ಕೆ ಗೊತ್ತಾಗಿ ರೈತರುಗಳು ಯಾರು ಕೂಡ ಅವ್ರಿಗೆ ಮತ ಹಾಕಿಲ್ಲ. ಯಾವ ನೈತಿಕತೆ ಮೇಲೆ ಅವ್ರು ನಾಮಿನಿ ತಗೊಂಡಿದ್ದಾರೆ? ಮಂಡ್ಯನಗರದ PES ಇಂಜಿನಿಯರ್ ಕಾಲೇಜಿನ ಪ್ಲೇಸ್ಮೆಂಟ್ ಸಭಾಂಗಣದಲ್ಲಿ ಶ್ರೀ ವಿವೇಕಾನಂದ ಕಲಾ ಕೇಂದ್ರದ ವತಿಯಿಂದ ವಂದೇ ಭಾರತ್ ಕಾರ್ಯಕ್ರಮ ನಡೆಯಿತು. ಮಂಡ್ಯದ ಪ್ಲೇಸ್ಮೆಂಟ್ ಸಭಾಂಗಣದಲ್ಲಿ ನಡೆದ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ರಂಗ ಪ್ರಯೋಗ ಯಶಸ್ವಿಯಾಗಿ ನಡೆಯಿತು. ಶ್ರೀ ವಿವೇಕಾನಂದ ಕಲಾಕ್ಷೇತ್ರದ ಮುಖ್ಯಸ್ಥರಾದ ನಾಗರಾಜರವರು ಪ್ರತಿಭೆಗಳ ಮತ್ತು ಕಲಾವಿದರ ಪರಿಚಯ ಮಾಡಿದರು. ಮಂಡ್ಯ ನಮಗೆ ತವರು ಕ್ಷೇತ್ರವಿದ್ದಂತೆ ಮಂಡ್ಯ ಕಲೆಯ ತವರೂರಾಗಿದ್ದು ಇಲ್ಲಿನ ಕಲಾ ಪ್ರೇಮ ನಮ್ಮನ್ನು ಇಲ್ಲಿಗೆ ಬರುವಂತೆ ಮಾಡಿದೆ ಅಂತ ಹೇಳಿದರು. ಆಗ ತಕ್ಷಣದಲ್ಲಿ ನನಗೇನಾಯ್ತಂತ ಹೇಳಿದ್ರೆ ಕನ್ನಡ MA ಮಂಗಳೂರು ಯೂನಿವರ್ಸಿಟಿನಲ್ಲಿ ಸೀಟ್ ಸಿಕ್ಕಿತ್ತು. ಅವಾಗ ನನ್ನ ಇಲ್ಲಿನ ಕೆಲವು ನೆಚ್ಚಿನ ಪ್ರೊಫೆಸರ್ಸ್ ಈಗ ಬೊಮ್ಮಯ್ಯ ಅಂತ ಇದ್ರು, ಕೇಶವಮೂರ್ತಿ ಅಂತ ಇದ್ರು, ಅವರೆಲ್ಲ ಹಿಂದೆ ಇದ್ದಂತ ಅವರೆಲ್ಲ ಸುಮಾರು ನನಗೆ ಹೇಳಿದ್ರು, ಬೇಡಪ್ಪ ಯಾಕೆ ಇಂಜಿನಿಯರಿಂಗ್ ಬಿಟ್ಟು MA ಹೋಗ್ತಾ ಇದೀಯ ಅಂತ. ಇಲ್ಲ ಸರ್, ನಾನು ಕನ್ನಡದಲ್ಲಿ ಸ್ವಲ್ಪ ಅಭಿಮಾನ ಜಾಸ್ತಿ ಇದೆ, ನಾನು ಅಲ್ಲಿ ಹೋಗ್ಬೇಕಂತ ಹೇಳಿದೆ. ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಒಂದೇ ಮಾತರಂ ನಾಟಕ ಪ್ರಯೋಗ ರಂಗಾಸಕ್ತರ ಮತ್ತು ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಶುಗರ್ ಕಾರ್ಖಾನೆ ಶುಭಾರಂಭ. ಒನೆಗೂ ತಿರುಗಿದ ಕಾರ್ಖಾನೆಯ ಚಕ್ರಗಳು. ಸಕ್ಕರೆ ಹಾಗೂ ಕೃಷಿ ಸಚಿವರಿಂದ ಕಬ್ಬು ಅರೆಯುವಿಕೆಗೆ ಚಾಲನೆ. ಬಾಬು ಜಗಜೀವನರಾಮ್ ಜನ್ಮದಿನಾಚರಣೆ. ಗಣ್ಯರಿಂದ ಪ್ರತಿಮೆಗೆ ಮಾಲಾರ್ಪಣೆ. ಜಗಜೀವನರಾಮ್ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಕಳಕಳಿ. ಕೋರಂ ಕೊರತೆಯಿಂದ ಮುಂದೂಡಿದ ಮನ್ಮೂಲ್ ಚುನಾವಣೆ. ಇಬ್ಬರು ಸದಸ್ಯರ ಸದಸ್ಯತ್ವ ಅನರ್ಹ. ಕದಲೂರು ರಾಮಕೃಷ್ಣ ವಿರುದ್ಧ ಆಕ್ರೋಶ. ಗಮನ ಸೆಳೆದ ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ ರಂಗ ಪ್ರಯೋಗ. ಡಾಕ್ಟರ್ ಗಣೇಶ್ ಹೆಗ್ಗೋಡು ನಿರ್ದೇಶನದ ಬಗ್ಗೆ ಮೆಚ್ಚುಗೆ. ಪಾತ್ರದಲ್ಲಿ ಆವರಿಸಿಕೊಂಡ ಕಲಾವಿದರು. ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ ಕೃಷನ್ ಪಾಲ್ ಗುಜ್ರಲ್. ರೈತರ ಬಲವರ್ಧನೆಯೇ ಸರ್ಕಾರದ ಗುರಿ. ಫಲಾನುಭವಿಗಳಿಂದ ಯೋಜನೆ ಬಗ್ಗೆ ಪ್ರಶಂಸೆ. ಕುಮಾರಸ್ವಾಮಿ ವಿರುದ್ಧ ಚೆಲುವರಾಯಸ್ವಾಮಿ ವಾಗ್ದಾಳಿ.
ಮಾಜಿ ಸಿಎಂಗೆ ಮಂಡ್ಯ ನಿದ್ದೆಗೆಡಿಸಿದೆ. ಕೆಎಸ್ಆರ್ಟಿಸಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಆರ್ಎಸ್ ಸ್ಪಷ್ಟನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.